ನಮಸ್ಕಾರ ವೀಕ್ಷಕರೇ. ಈಗಾಗಲೇ ಸಾಕಷ್ಟು ವಿಷಯಗಳೊಂದಿಗೆ ಉತ್ತರ ಪ್ರಭಾ ನಿಮ್ಮನ್ನ ತಲುಪ್ತಾ ಇದೆ. ಇವತ್ತಿನ ಈ ಅನುಗ್ರಹಕ್ಕೆ ಗ್ರಹಣ ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನೂರ್ ಅಹಮ್ಮದ್. ವೀಕ್ಷಕರೇ, ಇವತ್ತು ಅನುಗ್ರಹಕ್ಕೆ ಗ್ರಹಣ ಅನ್ನುವಂತಹ ವಿಶೇಷ ವಿಷಯವನ್ನ ಇಟ್ಕೊಂಡು ಚರ್ಚೆಯನ್ನ ಇಟ್ಕೊಂಡು ನಿಮ್ಮ ಮುಂದೆ ಉತ್ತರ ಪ್ರಭಾ ಬಂದಿದೆ. ಹಾಗಾದ್ರೆ ಅನುಗ್ರಹಕ್ಕೆ ಗ್ರಹಣ ಅಂದ್ರೆ ಏನು ಅನ್ನುವಂತಹ ಯೋಚನೆ ಮತ್ತು ಸಂಶಯ ಮತ್ತು ಸಂದೇಹಗಳು ಹತ್ತು ಹಲವು ಈ ಒಂದು ವಿಷಯದ ಮೇಲೆ ಸಂದೇಹಗಳು ತಮಗೆ ಮೂಡಿರಬಹುದು ಅಂತ ನಾನು ಅನ್ಕೋತೀನಿ. ಅಂದ್ರೆ ಈಗಾಗಲೇ ಕಳೆದ ಒಂದು ಸರ್ಕಾರದ ಅವಧಿಯಲ್ಲಿ ಕುರಿಗಾಹಿಗಳಿಗಾಗಿ ಸರ್ಕಾರ ಅನುಗ್ರಹ ಅನ್ನುವಂತಹ ಯೋಜನೆಯನ್ನ ಕೂಡ ಜಾರಿಗೆ ತಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಯೋಜನೆಗೆ ಗ್ರಹಣ ಹಿಡಿದಿದೆ ಅನ್ನುವಂತಹ ಆರೋಪ ಕೂಡ ಕುರಿಗಾಹಿಗಳ ವಲಯದಿಂದ ಕೇಳಿ ಬರ್ತಾ ಇದೆ. ಹಾಗಾಗಿ ಅಂತಹ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ನಮ್ಮೊಂದಿಗೆ ಚರ್ಚೆಗೆ ಆಗಮಿಸಿದ್ದಾರೆ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ಫಕೀರಪ್ಪ ಹೆಬ್ಸೂರ್ ಅವರು ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಕುರುಬರ ಸಂಘದ ಯುವ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಂಜುನಾಥ್ ಜಡಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಂಜುನಾಥ್ ಅವರೇ ಮತ್ತು ಹೆಬ್ಸೂರ್ ಅವರೇ, ತನ್ನವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೇರವಾಗಿ ನಾನು ಈ ಒಂದು ಚರ್ಚಾ ವಿಷಯಕ್ಕೆ ಹೋಗೋದಾದ್ರೆ ಪಕೀರಪ್ಪ ಸರ್, ಈಗಾಗಲೇ ಅನುಗ್ರಹ ಅನ್ನುವಂಥ ಯೋಜನೆ ಇದು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಹಿಂದಿನ ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು? ಅವರು ತಂದದ ಯೋಜನೆ ಇಡೀ ಕರ್ನಾಟಕದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದೊಳಗೆ ಈ ಯೋಜನೆ ತಂದರೂ ಅದೇನು ತಪ್ಪಾಗಲಿಕ್ಕಿಲ್ಲ. ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿಂದ ಒಳ್ಳೆ ಒಳ್ಳೆ ಯೋಜನೆ ಕುರಿಗಾಯಿಗಳಿಗಾಗಿನ ಯಾವ ರೀತಿ ಲಾಭ ಆಗ್ತಿತ್ತು ಅವರಿಗೆ ಲಾಭ ಅಂತಂದರೆ, ಇದೇನು ಕುರಿಗಳು ಒಂದು ವರ್ಷಕ್ಕೆ 2 ಸಲ ಇಳಿತಾವೆ. ಏನವು ರೈತರು ಯಾವುದೇ ಬೀಗ ಬಿತ್ತಿದ್ರು ಕೂಡ 2 ಬೆಳೆ ಬರ್ತಾವೆ ಅಂತವಲ್ಲೇ, ಆ ರೀತಿ ಈ ಕುರಿಗರ ಒಂದು ಸಾಕುವಂಥ ಬಂದಂಥ ಒಂದು ವೃತ್ತಿ ಅದೊಂದು ಏನೋ ನಾವು ನೌಕರಿ ಮಾಡ್ಬೋದು, ಖಾಲಿ ಕಲಿತವರು ರೈತರು ಒಕ್ಕಲ್ತನ ಮಾಡ್ಬೋದು, ಕುರಿಗಾರ ಇದೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಮ್ಮ ಕಸುಬದ ತಿಳಿದುಕೊಂಡು ಆ ಯೋ ಅದನ್ನು ಕಾಯ್ಕೊಂಡು ಬಂದಂಥ ಸಂಪ್ರದಾಯ ಅದು. ಅದನ್ನು ಗುರುತಿಸಿ ಸಿದ್ದರಾಮಯ್ಯನವರು 16 ಸಾಲಿನಲ್ಲಿ ಈ ಯೋಜನೆ ಜಾರಿಗೆ ತಂದರು. ಜಾರಿಗೆ ತಂದ್ರೆ ಅಂದರೆ ಅದು ಏನು ಮರಿಗೆ ಎಷ್ಟು ಕೊಡಬೇಕು, ದೊಡ್ಡ ಕುರಿಗಳಿಗೆ ಎಷ್ಟು ಕೊಡಬೇಕು ಸತ್ರ ಅಂತ ಹೇಳಿ, ಈ ಸಣ್ಣ ಕುರಿಗಳಿಗೆ 3,000 ಮಾಡಿದರು, ದೊಡ್ಡ ಕುರಿಗಳಿಗೆ 5,000 ಮಾಡಿದರು ಸಾಹೇಬರು. ಅವರೇನು ಸಿದ್ದರಾಮಯ್ಯ ಯೋಜನೆಗಳು ಭಾಳ ಒಳ್ಳೆಯದಾಗಿ ಬಂದೈತೆ, ಅದನ್ನು ಈಗ ಇದ್ದಂಥ ಸರ್ಕಾರ ಅದನ್ನು ತೆಗೆದುಹಾಕಿತ್ತು. ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ ತಮ್ಮ ಸಂಗಡಿಗರನ್ನು ಕೂಡಿಕೊಂಡು ತಮ್ಮ ಪತ್ರಿಕೆಯ ಮುಖಾಂತರ ಆಗಲಿ, ಈ ನ್ಯೂಸ್ ಮುಖಾಂತರವಾಗಲಿ, ಮತ್ತು ಸಿದ್ದರಾಮಯ್ಯ ಮನವಿಯನ್ನು ಕೊಟ್ಟು ಆ ಜಾರಿಯನ್ನು ಉಳಿಸುವಂಥ ಯುವ ಘಟಕದವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮಗೆ ಆ ಯುವ ಘಟಕದ ಪದಾಧಿಕಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ನೀವೇನು ನ್ಯೂಸ್ ಪತ್ರಿಕೆ ಏನು ಇದ್ದೀರಿ, ನೀವು ಅಚ್ಚುಕಟ್ಟಾಗಿ ಈ ಯೋಜನೆಗಳನ್ನು ಜನರಿಗೆ ಗುರುತಿಸುವಂಥ ಯೋಜನೆಗಳು ನೀವು ಕೂಡ ಮಾಡಕತ್ತೀರಿ, ಅದಕ್ಕೆ ನಿಮಗೂ ಒಂದು ಧನ್ಯವಾದಗಳು. ಓಕೆ ಮಂಜು ಅವರೇ, ಈಗಾಗಲೇ ಅಧ್ಯಕ್ಷರಾಗಿರುವಂಥ ಫಕೀರಪ್ಪ ಹೆಬ್ಸೂರ್ ಅವರೇ ಹೇಳಿರುವಂತೆ ಈ ಯೋಜನೆ ಏನು ಸರ್ಕಾರದ ಹಂತದಲ್ಲಿ ಯಾವ ಮಟ್ಟದಲ್ಲಿ ಇತ್ತು, ಮತ್ತು ಈ ಯೋಜನೆಯಿಂದ ಯಾವೆಲ್ಲ ಲಾಭಗಳು ಕುರಿಗಾಯಿಗಳಿಗೆ ಆಗ್ತಾ ಇತ್ತು? ಸರ್ ಬಂದ್ಬಿಟ್ಟು ಏನಂತಂದ್ರೆ ಎಕ್ಸ್ರೇಷನ್ ಅನ್ನೋ ಅನುಗ್ರಹ ಯೋಜನೆ 2013-14 ಒಂದು ಮರಿ ಸತ್ರ 15, ಒಂದು ಕುರಿ ಸತ್ರ 3,000 ಇತ್ತು. ಅದನ್ನೇ ಸನ್ಮಾನ್ಯ ಶ್ರೀ ಮುಖ್ಯ ಸಿದ್ದರಾಮಯ್ಯನವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಏನು 1,500 ಮರಿ ಕೊಡ್ತಿದ್ರು, ಏನು 3,000 ಕುರಿ ಕೊಡ್ತಿದ್ರು, ಒಂದು ಕುರಿ ಕಿಮ್ಮತ್ತು 5,000-6,000 ಇರೋದ್ರಿಂದ ಒಂದು ಕರೆಕ್ಟ್ ಅದು ಅನುದಾನ ಅದಕ್ಕೆ ಇದಾಗಿಲ್ಲದಕ್ಕೆ ಒಂದು ಕುರಿ ಸತ್ರ 5,000, ಒಂದು ಮರಿ ಸತ್ರ 2,500. ಬೆಂಗಳೂರಲ್ಲಿ ಹೆಬ್ಬಾಳದಲ್ಲಿ ಇರ್ತಿದ್ದಕ್ಕಿಂತ ಏನೋ ಒಂದು ಪಶುಭವನ ಉದ್ಘಾಟನೆ ಸಂದರ್ಭದಲ್ಲಿ ಮರಿ ಸತ್ರ ಏನೋ ಒಂದು ಸಹಾಯ ಸಹಕಾರ ಇಲ್ಲ ಅಂತಂದರೆ ಗದಗ ಜಿಲ್ಲೆ ಎಲ್ಲ ಸಂಘಗಳ ಅಧ್ಯಕ್ಷರು ನಾವೊಂದು ಪ್ರಸ್ತಾವನೆ ಕೊಟ್ಟಾಗ ಅವರು ಕೂಡಲೇ ಅದಕ್ಕೆ ಸ್ಪಂದಿಸಿ ಒಂದು ಮರಿ ಸತ್ರ 5,000 ಕೂಡ ಕೊಡ್ತೀವಿ ಅಂತೇಳಿ ಪ್ರಸ್ತಾವನ ಮಾಡಿದ್ರು. ಮೊದಲು 1,500 ಇತ್ತು. ಜೊತೆಗೆ ತಮ್ಮದೇ ಆದಂಥ ಒಂದು ಬಜೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಏನು 3,000 ಕೊಡ್ತಿದ್ರು ಕುರಿಗೆ, ದೊಡ್ಡ ಕುರಿಗೆ 6 ತಿಂಗಳ ಮೇಲ್ಪಟ್ಟ ಕುರಿಗಳಿಗೆ ಅದನ್ನು 5,000 ಅವತ್ತಿನ ಘೋಷಣೆ ಮಾಡಿದರು 2015-16. ಆದರೆ ಇವತ್ತಿಗೆ ಅದು ಏನಾಗ್ಬಿಡುತ್ತಂದ್ರೆ ಎಲ್ಲ ನಾಡಿನ ಸಮಸ್ತ ಕುರಿಗಾಯಿಗಳ ಎಲ್ಲ ಜನಗಳ ಕುರಿಗಾಯಿಗಳು ನಾವು ತಮ್ಮಲ್ಲಿ ಕೇಳ್ಬೋದಿಷ್ಟೇ. ಮೊನ್ನೆ ದಿವಸ ನಾವು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ.
ಮುಂದಿನ ಸಲಸುವ ಸಂದರ್ಭದಲ್ಲಿ ದಲಿತರು ಬಂದಿದ್ದರು, ಆಮೇಲೆ ಲಂಬಾಣಿ ಜನ ಬಂದಿದ್ದರು, ಎಷ್ಟೇ ಜನ ಬಂದಿದ್ದರು, ಅಲ್ಪಸಂಖ್ಯಾತ ಜನ ಬಂದಿತ್ತು. ಇದು ಅಂದ್ರೆ ಇದು ಕೇವಲ ಕುರುಬ ಸಮಾಜದ ಮಾತ್ರ ಸೀಮಿತ ಅಲ್ಲ, ಎಲ್ಲ ಕುರಿಗಾಯಿಗಳು ಅಂತಂದ ತಕ್ಷಣ ಎಲ್ಲಾ ಸಮಾಜದಲ್ಲೂ ಕುರಿಗಾಯಿಗಳಿದ್ದಾರೆ. ಬಿಂಬಿಸಲ್ಪಡ್ತೈತಿ ಅಂತ ಸಿದ್ದರಾಮಯ್ಯನವರು ಯೋಜನೆ ಜಾರಿಗೆ ತಂದಿದ್ದಾರೆ ಅಂತಂದ್ರೆ ಅದು ಆ ಸಮಾಜಕ್ಕೆ ಮಾತ್ರ ಇರಬಹುದು ಅನ್ನುವಂತ ಅದನ್ನು ಬಿಂಬಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದ್ದೆ. ಏನಂದ್ರೆ ಕುರಿಗಾಯಿಗಳು ಎಲ್ಲಾ ಸಮಾಜದಲ್ಲೂ ಇದ್ದಾರೆ, ಈಗಿನ ಸಮಾಜದವರಿಗೆ ಅನುಕೂಲಕರವಾಗಿರುವಂತ ಯೋಜನೆ ಅಂತಾನೆ ಹೇಳ್ಬೋದು ಅಂತ ಅನಿಸುತ್ತೆ. ಈಗಿನ ಸರ್ಕಾರ ಹೇಗಿದೆ ಸರ್, ಈಗಿನ ಸರ್ಕಾರ ಹೇಗಿದೆ ಅಂದ್ರೆ ಈಗ ಅನುಗ್ರಹ ಎಕ್ಸ್ಟೆನ್ಷನ್ ಯೋಜನೆಯಲ್ಲಿ 2017-16 ಸಾಲಿನಲ್ಲಿ ಏನು 525 ಕುರಿಗಳು ಸೇವಲಪ್ಪಿದ್ದು, ಅದರಲ್ಲಿ 489 ಕುರಿಗಳಿಗೆ ಪರಿಹಾರಧನ ಕೊಟ್ಟರು, 244,45,000 ಕೊಟ್ಟರು. ಅದರಲ್ಲಿ ಪ್ರಸ್ತುತ ಮೊದಲನೇ ಆದಿತ್ಯ SCPT SP ಅಂತೇಳಿ SC ಸ್ಟೋರಿಗೆ ಮೊದಲನೇ ಸಹಾಯ ನೀಡಿದಾನ ಕೊಡ್ತಾರೆ. ಅಂದ್ರೆ ಅನುಗ್ರಹ ಯೋಜನೆಯಲ್ಲಿನೇ ಈಗೇನು SC ST ಅವರಿಗೆ ಮೊದಲನೇ ಆದ್ಯತೆಗಳು ನಂತರ ಅಲ್ಪಸಂಖ್ಯಾತ ಹಿಂದುಳಿದವರ್ಗ ಎಲ್ಲಾ ಜನರಿಗೆ ಕೊಡ್ತಾರೆ. ಆದ್ರೆ ಇನ್ನೊಂದು ಮೂಲ ಏನಂದ್ರೆ ಕುರಿಗಾರರು ಅಂದ್ರೆ ಕುರುಗಳಿಗೆ ಅಷ್ಟು ಸೀಮಿತ ಅಂತ ಹೇಳಿ ಈ ಸರ್ಕಾರ ಮಾಡಿಬಿಟ್ಟಿದೆ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಆದ್ರೆ ಇದರಲ್ಲಿ ಇರತಕ್ಕಂಥ ವೃತ್ತಿಗಳು ಸಾಕಷ್ಟು ಅನಿವಾರ್ಯ ಜೀವನ ನಡೆಸಿಕೊಂಡು ಬಂದಿರತಕ್ಕಂಥ ಜೀವರಾಶಿಗಳಿದ್ದಾವೆ. ಅವ್ರು ಏನ್ ನಡೆಸ್ಕೊಂತಾರೆ ಅಂದ್ರೆ ಎಲ್ಲಾ ಜನಾಂಗದವರು ಕುರಿ ಮೇಕೆ ಸಕಣಿಕೆಯಲ್ಲಿ ತೊಡಕೊಂಡು ತಮ್ಮ ಜೀವನ ಒಂದು ಏನೋ ಒಂದು ಅಂತಕ್ಕೆ ತರ್ತಾ ಇದ್ರು. ಆದರೆ ಈ ಏನು ಈ ಸರ್ಕಾರ ಬಂದು ಕುರಿಗರಿಗೆ ಒಂದೇ ಥರ ಏನು ತಮ್ಮ ಜೀವನ ನಿಂತ್ಕೊಂಡ ಸಂದರ್ಭದಲ್ಲಿ ಬರೆಯೋದು ಅಂತ ಮಾಡಿಬಿಡ್ತು. ಈ COVID-19 ರೋಗದ ಸಂದರ್ಭದಲ್ಲಿ ಜನ ಸೇವೆ ಸಂದರ್ಭನೂ ಇದ್ದಿದ್ದಿಲ್ಲ. ಆವಾಗ ಕೂಡಲೇ ಈ ಸನ್ಮಾನ್ಯ ಯಡಿಯೂರಪ್ಪನವರು ಇದನ್ನೊಂದು ಇದ್ದಂಥ ಯೋಜನೆಯನ್ನು ಅನುಗ್ರಹ ಯೋಜನೆಯನ್ನು ರದ್ದುಪಡಿಸಿಬಿಟ್ರು. ರದ್ದುಪಡಿಸಿ ಎಲ್ಲಾ ಕುರಿಗಳ ಕಣ್ಣೀರಿಗೂ ಮತ್ತೆ ಕಣ್ಣೀರು ಹಾಕ್ಸುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಒಂದು ಕುರಿ ಸತ್ರ 5,000 ಕೊಡ್ತಿದ್ರು, ಒಂದು ಮೇಕೆ ಸತ್ರ 5,000 ಕೊಡ್ತಿದ್ರು. ಆದ್ರೆ ಒಂದು ಕುರಿ ಕಿಮ್ಮತ್ತು 10,000, ಒಂದು ಮೇಕೆ ಕಿಮ್ಮತ್ತು 8,000. ಆದ್ರೆ ಅವರು ಅಲ್ಪ ಸ್ವಲ್ಪ ಆದ್ರೂ ಕೊಡ್ತಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿ ಸರ್ಕಾರದಲ್ಲಿ ಬಂದಂತ ಜಾರಿ ಬಂದ ಯೋಜನೆ ಇದಾಗಿತ್ತು. ಆದ್ರೆ ಇದನ್ನು ಕೂಡ ಬಂದ್ ಮಾಡಿದ್ರು. ಜೊತೆಗೆ 15-16, 16-17, 17-18 ಮೊದಲನೇ ವರ್ಷ ಬಾಕಿ ಇದ್ದಂತ ಕುರಿ ಅನುದಾನ ಸ್ವಲ್ಪ 36, ಎರಡನೇ ವರ್ಷ 15-16, 30-36, 16-17, 54, 16-17, 28, 18-19 7,026 ಕುರಿ, 19-20 7,026 ಕುರಿಗಳು ಏನು ಅನುಗ್ರಹ ಯೋಜನೆ ನಿಂತವು. ಜೊತೆಗೆ ಸರ್ ಏನು ಕುರಿ ಮೇಕೆಗಳು ಸಾವನ್ನಪ್ಪಿದಾಗ ಅಲ್ಲಿ ಸಂಬಂಧಪಟ್ಟ ಪಶು ಆಸ್ಪತ್ರೆಗೆ ಹೋಗಿ ಅಲ್ಲಿ PM ಮಾಡಿ ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟು ಅಲ್ಲಿ ಸಂಬಂಧಪಟ್ಟ ಡಾಕ್ಟರ್ಸ್ ಎಲ್ಲರೂ ಜೊತೆಗೆ ಒಂದು ನಾರ್ಮಲ್ ಫೋಟೋ ಸತ್ತಂಥ ಕುರಿ ಫಲಾನುಭವಿ ಮತ್ತು ಡಾಕ್ಟರ್ಸ್ ಒಂದು ಫೋಟೋ, ನಂತರ ಪೋಸ್ಟ್ಮನ್ ಆದಮೇಲೆ ಮತ್ತೊಂದು ಫೋಟೋ, ಎರಡು ಫೋಟೋ ಅದನ್ನು ತಹಸೀಲ್ದಾರ್ ಕಳಿಸಿ ಎಲ್ಲ ಕುರಿಗಾರ ಪಾಪ ತಮ್ಮ ಒಂದು 3-4 ರೂಪಾಯಿ ಖರ್ಚು ಮಾಡಿಕೊಂಡು ಆ ಕುರಿನ ಪೇ ಮಾಡಲಿಕ್ಕೆ ತಮ್ಮ ಸಹಾಯನ ಕೊಟ್ಟು ಬಂದಿದ್ರು ಕೂಡ ಅದು ಹೋಯ್ತು ಇದು ಹೋಯ್ತು ಅಂತೇಳಿ ಕಣ್ಣೀರು ಹರಿಸ್ಕೊಂಡು ಕೆಲಸ ಕುರಿಗಾರಿಗೆ ಆಗಿದೆ. ಅಲ್ಲ, ಒಂದು ಕಡೆ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಈಗಾಗಲೇ 3 ತಿಂಗಳಿಂದ ಕಾರ್ಮಿಕರಾಗಿರ್ಬೋದು, ಶ್ರಮಿಕ ವರ್ಗ ಎಲ್ಲವೂ ಒಂದ್ ರೀತಿಯಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿವೆ. ಇಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪ್ಯಾಕೇಜ್ಗಳನ್ನ ಯಡಿಯೂರಪ್ಪ ನೇತೃತ್ವ ಸರ್ಕಾರದಲ್ಲಿ ಸಾಕಷ್ಟು ಪ್ಯಾಕೇಜ್ಗಳನ್ನ ಕೊಟ್ಟರು. ಒಂದು ಹಂತ ಹಂತವಾಗಿ ಕಾರ್ಮಿಕರ ವಲಯಕ್ಕೆ, ಆಟೋ ಚಾಲಕರಿಗೆ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ. ಆದ್ರೆ ಇದೇ ಸಂದರ್ಭದಲ್ಲಿ ಅಲೆಮಾರಿ ಜನಾಂಗ ಕುರಿಗಾಯಿಗಳು ಹಾಗೆ ಈ ಒಂದು ಅಥವಾ ಸರ್ಕಾರದ ಯೋಜನೆ ಪಡೆಯುವಲ್ಲಿ ವಂಚಿತರಾದ್ರ ಪೂರ್ತಿ ವಂಚಿತರಾಗಿದೆ. ಯಾಕಂದ್ರೆ ಈಗ ನೇಕಾರರಿಗೆ 2,000 ಸಹಾಯಧನ ಕೊಟ್ಟರು, ಆಟೋ ರಿಕ್ಷಾ ಚಾಲಕರಿಗೆ 5,000 ಸಹಾಯಧನ ಕೊಟ್ಟರು, ಕುರಿಗಾಯಿಗಳಿಗೆ 1 ರೂಪಾಯಿ ಕೊಡಲಿಲ್ಲ. ಜೊತೆಗೆ ಇದ್ದಂಥ ಕುರಿಗಾಯಿಗಳ ಯೋಜನೆಯನ್ನು ಕೂಡ ರದ್ದುಪಡಿಸಿಬಿಟ್ರು. ಆಮೇಲೆ ಆ ಸಂದರ್ಭದಲ್ಲಿ COVID-19 ಇರೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕುರಿಗಾಯಿಗಳು ನಮ್ಮ ಅಲೆಮಾರಿ ಕುರಿಗಾಯಿಗಳು ಸಂಚಾರಿ ಕುರಿಗಾಯಿಗಳು ಒಂದೊಂದು ಜಿಲ್ಲೆಗೆ ಹೋಗಿ ಇನ್ನೊಂದು ಜಿಲ್ಲೆಗೆ ಹೋಗಿ ಎಷ್ಟೋ ನೋವು ಅನುಭವಿಸಿದ್ರಲ್ಲ, ನಿಮ್ಮ ಬೇರೆ ಜಿಲ್ಲೆ ಬಂದರೆ ನೀವು ಬಂದರೆ ನಿಮಗೆ COVID-19 ಇದೆ ಅಂತ ಕೆಲವು ಕಡೆ ದೌರ್ಜನ್ಯ ಕೂಡ ಆಯಿತು. ನಿಮಗೆ ನಿಮ್ಗೆ ಹೇಳ್ಬಿಡ್ತೀನಿ ಸರ್, ಸನ್ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿರ್ತಾರೆ, ಟ್ವೀಟ್ ಮಾಡಿರ್ತಾರೆ. ಯಡಿಯೂರಪ್ಪನವರಿಗೆ ಕುರಿಗಾಯಿಗಳಿಗೆ ಯಾವುದೇ COVID-19 ಇರೋದಿಲ್ಲ, ಅವ್ರ ಮೇಲೆ ದೌರ್ಜನ್ಯ ನಡೀತದೆ. ಸಂಬಂಧಪಟ್ಟ ಚಿತ್ರದುರ್ಗ ಜಿಲ್ಲಾಧಿಕಾರಿಗೆ ಸೂಕ್ತವಾದ ಮಾಹಿತಿ ಕೊಡಿ, ಅಲ್ಲಿ ಕುರಿಗಾಯಿಗಳ ಮೇಲೆ ದೌರ್ಜನ್ಯ ನಡೀತಿದೆ ಅಂತೇಳಿ. ಹೇಗೆಂದ್ರೆ ಪರಿಹಾರ ಕೊಡದಿದ್ರೂ ಆಯ್ತು, ಕೆಲವು ಈ COVID-19 ಸಂದರ್ಭದಲ್ಲಿ ಕುರಿಗಾಯಿಗಳಿಗೆ ಬಹಳ ಕಷ್ಟ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಹಾಗಾದ್ರೆ ಈ ಒಟ್ಟಾರೆಯಾಗಿ ಇಲ್ಲಿ ತನಕ ಸರ್ಕಾರದಿಂದ ಈ ಯೋಜನೆಯಿಂದ ಬರುವಂತ ಎಷ್ಟು ಫಲಾನುಭವಿಗಳಿಗೆ ಇನ್ನು ಧನ ಸಹಾಯ ಆಗ್ಬೇಕಿದೆ, ಬಾಕಿ ಇರುವಂತದ್ದು ಎಷ್ಟು ಈಗ? 7,026 ಕುರಿ ಮೇಕೆಗಳ ಸಾವನ್ನದು ಬಾಕಿ ಇರೋದು ಸರ್. ಜೊತೆಗೆ ಈಗೇನು 8 ತಿಂಗಳ ಆಯ್ತು ಈ ಯೋಜನೆ ರದ್ದುಪಡಿಸಿ ನಿಂತು, 8-9 ತಿಂಗಳಾಯ್ತು. ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ ದಿನವಿಡೀ 100 ಕುರಿಗಳ ಸಾವನ್ನಪ್ಪಿತು. ಈಗ ಇರ್ತಕ್ಕಂಥ ನೀಲಿ ನಲಗಿ ರೋಗಕ್ಕೆ ಮುಂಚೆ ಈಗ 4-5 ದಿನ ಮಳೆ ನೀಲಿ ನಲಗಿ ರೋಗ ಕಾಲುವೆ ಎಲ್ಲ HS PPIT ಕರೆಕ್ಟ್ ಮೆಡಿಸಿನ್ ಸಿಗಲಾರದ ಸಂದರ್ಭದಲ್ಲಿ ಈಗ ಬೀಟಂಗ್ ಇಂಜೆಕ್ಷನ್ ನಮ್ಗೆ ಬಂದ್ಬಿಟ್ಟು ಗದಗಲ್ಲಿ 650,000 ಹೆಚ್ಚು ಕುರಿ ಮೇಕೆಗಳಿದೆ. ಆದರೆ ಅದಕ್ಕೆ ಮೆಡಿಸಿನ್ಸ್ ಬಂದಿರೋದು 1 ಲಕ್ಷ ಮಾತ್ರ. ಅದರಲ್ಲಿ 10,000 ಕಡಿದು ಕೊಡಿಸಿ 90,000 ನಮಗೆ ಜಿಲ್ಲಾ ಉಪನಿರ್ದೇಶಕರು ಮಾಹಿತಿ ನೀಡ್ತಾರೆ. 90,000 ಕುರಿ ಮೇಕೆಗಳು ಬಿಲ್ಟಂಗ್ ಬಂದಿದೆ.
ತಾಲೂಕು ವಾರ 15,000 ಕೊಡ್ತೀವಿ ಅಂದರೆ ಒಂದು ತಾಲೂಕು ವಾರ ಹೆಚ್ಚು ಕಡಿಮೆ 80-90,000 ಕುರಿಗಳಿವೆ. ಹಾಗಾಗಿ ಈಗ ಕುರಿಗಾಗಿ ಔಷಧಿನ ಕುರಿಗಳಿಗೆ ಔಷಧಿನೂ ಸಿಗ್ತಾ ಇಲ್ಲ, ಕುರಿಗಳಿಗೆ ಸಂಪೂರ್ಣ ರಕ್ಷಣೆಯೂ ಸಿಗ್ತಾ ಇಲ್ಲ. ಕುರಿಗಳನ್ನು ಕಳುವು ಮಾಡೋಂಥವ್ರು ಜಾಸ್ತಿ ಆಗಿಬಿಡ್ತಾರೆ, ಕುರಿಗಳ ಕಿಮ್ಮತ್ ಜಾಸ್ತಿ ಆಗಿರೋದು, ಕುರಿಗಳಿಗೆ ಕಳುವು ಮಾಡೋದು ಜಾಸ್ತಿ ಆಗಿದೆ. ಜೊತೆಗೆ ಆ ಕಳುವು ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದಂಥ ಏನೋ ಒಂದು ಇದು ಇಲ್ಲ ಸರ್, ಕಾನೂನು ಕ್ರಮ ಕೈಗೊಳ್ಳುವಂತಿಲ್ಲ, ಬದ್ಧತೆ ಇಲ್ಲ. ಅದಕ್ಕೆ ಹಿಂದಿನ ಇದ್ದಂಥ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ರು ಅಂದರೆ, ಯಾರು ಎಲೆಮಾರಿ ಕುರಿಗಳಿರ್ತಾರೆ, ಸಂಚಾರಿ ಕುರಿತಾರೆ, ಅವರಿಗೆ ಒಂದು ಗನ್ ಕೊಡಬೇಕು ಅಂತ ಘೋಷಣೆ ಆಗಿತ್ತು. ಆ ಗನ್ನಿಗೆ ಅದೇದಂಥ ರೂಪರೇಷನ್ ಇತ್ತು, ಅದನ್ನು ಕೂಡ ಇದನ್ನು ನಿಲ್ಲಿಸ್ಬಿಟ್ರೆ ಈಗ. ಅಂದರೆ ಸಂಚಾರಿ ಕುರಿಗಳಿಗೆ ಕೌಡ್ರ್ ಬಂದಾಗ ಅವ್ರಿಗೆ ಗನ್ ಕೊಟ್ಟು ವರ್ಷಕ್ಕೆ ವರ್ಷಕ್ಕೆ ಏನು ರಿನ್ಯೂಲ್ ಮಾಡ್ಸ್ಕೊಂಡು ಹೋಗ್ಬೇಕು ಅಂತ ಅಂದಿತ್ತು, ಅದನ್ನು ಕೂಡ ಬಂದ್ ಮಾಡಿದ್ರು. ಆಮೇಲೆ ಹಿಂದಿನ ಸರ್ಕಾರದಲ್ಲಿ 18 ಜಿಲ್ಲೆ ಟೋಟಲ್ 18 ಜಿಲ್ಲೆಗೆ ಪಶು ಚಿಕಿತ್ಸಾರೆ ಅಂತ ಆಂಬ್ಯುಲೇಟ್ರಿ ಕೊಟ್ರು ಸರ್. ಎಲ್ಲಿ ಜಾಸ್ತಿ ಕುರಿ ಮರಿಗಳು ಸಾಯ್ತವೆ ಅಲ್ಲಿ ಹೋಗಿ ಒಬ್ಬ ಕುರಿಗಾಗಿ ಒಂದು 23 ಏನೋ ಒಂದು ಫುಡ್ ಫೈಜರ್ ಆಗಿ ಸಾವಿರ ಸಂದರ್ಭದಲ್ಲಿ ಅವ್ರು ಒಂದು ನಂಬರ್ ಕೊಟ್ಟಿರ್ತಾರೆ, ಅದು ಕರೆ ಮಾಡಿದ್ರೆ ಅದು ಆಂಬ್ಯುಲೆನ್ಸ್ ಹೋಗಿ ಅಲ್ಲಿ ಚೆಕ್ ಮಾಡ್ತಿದ್ದೆ. 108 ಮಾದರಿಯೊಳಗೆ ಅದ್ರೇ ಮಾದರಿ ಒಳಗೆ ಕುರಿಗಾಯಿಗೂ ಅಡಿಯಲ್ಲಿ ಇರ್ತಾರೆ, ಅವ್ರಿಗೆ ಒಂದು ರಕ್ಷಣೆ ಕೊಡುವಂತ ಕೆಲಸ ಮಾಡೋ ಅಂತೇಳಿ ಆಂಬ್ಯುಲೆನ್ಸ್ ಅಂತೇಳಿ ಬಿಲೋರೆ ಕಾರ್ಯಗಳನ್ನು ಕೊಟ್ಟರು. ಇದು ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 18 ಜಿಲ್ಲೆಗೆ ಆಯ್ತು. ಆದರೆ ಈಗ ಅದನ್ನು ಕೂಡ ಏನೋ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಹೆಂಗಂದ್ರೆ ಒಂದೇ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇದ್ರೂ ಇಲ್ದರ ಗತಿ, ಯಾರಿಗೆ ಗೊತ್ತಿದ್ರು ಗೊತ್ತಿಲ್ಲದ ಗತಿ ಆಗಿ ಸಂದರ್ಭದಲ್ಲಿ ಈಗ ಯಾವ ರೀತಿ ಸರ ಏನೋ ನಸು ಆರಾಮಿಲ್ಲ, ಏನು ಒಂದು ಬಾಟ್ಲಿ ಹಸ್ತಾರ, ಒಂದು ಸರಿ ನಸ್ತಾರ, ಒಬ್ಬ ಮನುಷ್ಯ ಯಾವಾಗ ಆರಾಮಿಲ್ಲ ಒಂದು ಸರಿ ನಸ್ತಾರ. ಆತರ ಕುರಿಗಳಿಗೆ ಹೋಗಿ ಅಂತ 4 ಮಂದಿ ಸಿಬ್ಬಂದಿಗಳು ಹೋಗಿ ಎಷ್ಟು ಕುರಿ ನಿಂತ್ಕೊಂಡಿದ್ದಾವೆ, ಎಷ್ಟು ಮೇಕೆಗಳು ನಿಂತ್ಕೊಂಡಿದ್ದಾವೆ, ಯಾವ ಜಡ್ಡು ಅಂತ ಕಂಡು ಹಿಡಿದು ಕೂಡಲೇ ಅವ್ಕೆ ಸರಿಯನ್ನು ಕೊಡೋದು ಕೆಲಸ ಆಂಬ್ಯುಲೇಟರಿ ಇತ್ತು. ಆದ್ರೆ ಅದಕ್ಕೆ ಸರಿಯಾಗಿ ಮೆಡಿಸಿನ್ಸ್ ಮತ್ತು ಸರಿಯಾಗಿ ಅದಕ್ಕೆ ಔಷಧಿ ನಮಗೆ ನೀಡಿದ ಕಾರಣ ಅದು ಕೂಡ ಒಂದೇ ಅಂತಲೇ ನಿಂತುಬಿಟ್ಟಿದೆ. ಏನಿಲ್ಲ, ಕುರಿಗಾಯಿಗಳು ಅಂತಂದ್ರೆ ಅದೊಂದು ಅಲೆಮಾರಿ ಅಂತ ಅತ್ಯಂತ ಶ್ರಮಿಕ ವರ್ಗ. ಈಗಾಗಲೇ ಮಂಜು ಅವರೇ ಹೇಳಿದಾಗೆ ಒಂದು ಕಡೆ ಅಧಿಕೃತವಾಗಿ 600,000 ದಾಖಲೆ ನಮ್ಮ ಹತ್ರ ಗೊತ್ತಾಗುತ್ತೆ, ಆದ್ರೆ ಇಲ್ಲಿ ಔಷಧಿ ಪೂರೈಕೆ ಆಗಿದ್ದು 100,000 ಅಂತ ಹೇಳಿ ಇಂತ ಸಾಕಷ್ಟು ಸಮಸ್ಯೆಗಳು ಇವತ್ತು ಎದುರಾಗ್ತಾ ಇದೆ. ಏನಿದು, ಯಾಕಂದ್ರೆ ಕುರಿಗಾಯಿಗಳಿಗೆ ಈಗಾಗಲೇ ಹಂಗಾರೆ ಒಂದು ಇದ್ದಂತ ಯೋಜನೆನೂ ಕೂಡ ರದ್ದಾಯ್ತು, ಮತ್ತೊಂದು ಕಡೆ ಲಾಕ್ಡೌನ್, ಹೆಂಗೆ ಇವ್ರ ಪರಿಸ್ಥಿತಿ ಹೆಂಗೆ, ಇವ್ರ ಜೀವನದ ಇದು ಹೆಂಗೆ ಮುಂದೆ ಅಂತ ಸರ್ಕಾರ ನಿವಾಳೆ ಬಿಡಬೇಕಿದೆ. ಈ ಯೋಜನೆಗಳಿಗೆ ಕೋವಿಡ್ ಆಗಲಿ ಆ ಒಳಗ ಸಿದ್ದರಾಮಯ್ಯವ್ರು ಹಾಕಿದಂಥ ಯೋಜನೆಗಳು ಏನಿದ್ದವು ಅವ್ರು ಮುಟ್ಟಕೊಳ್ಳೋ ಸಂದರ್ಭ ಆಗುತ್ತೆ. ಸರ್ಕಾರದವರು ಸಿದ್ದರಾಮಯ್ಯವರು ಆಗಿನ ಕಾಲದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರು, ಬಡವ್ರಿಗೆ ಆಗಲಿ ಅಲಮಾರಿಗಳಿಂದ ಯಾರು ಬಂದು ಶಾರದೊಳಗೆ ಬಂದಿದ್ರಂದ್ರೆ ಅವರಿಗೆ ಒಂದು ಹೊತ್ತಿಗೆ ಊಟ ಸಿಗಲಿ ಅಂತ ಹೇಳಿ ಕೆಲಸ ಇಂದಿರಾ ಕ್ಯಾಂಟೀನ್ ಅಂತ ತೆಗೆದ್ರು. ಅದನ್ನೇ ಅವರು ಸರಿಯಾಗಿ ನಡೆಸುವಂಥ ಗುರುದಾಗಿಲ್ಲ ಇವತ್ತಿಗಿನ ಈ ಸರ್ಕಾರದವರಿಗೆ. ಏನು ಈ ಸರ್ಕಾರ ಏನಾಗಿದೆ ಅಂದರೆ ಪೇಪರ್ ಮೀಡಿಯಾ ಮಾಧ್ಯಮದ ಒಂದು ಸರ್ಕಾರದಂಗೆ ಐತಿ ಇದು. ಯಾಕಂದ್ರೆ ಇಂಥ ಸರ್ಕಾರ ಇರಬಾರ್ದು ಜನರಲ್ಲಿ. ನಾನು ಕೇಳ್ಕೊಂಡ್ರೆ ಜನರ ಈ ಮುಂದಿನ ದಿನಮಾನಗಳಲ್ಲಿ ಅವ್ರು ಬುದ್ಧಿ ಕಲಿಸ್ತಾರೆ. ಸಿದ್ದರಾಮಯ್ಯವ್ರು ಏನು ಮಾಡಿದರು, ಈ ದೇವದರ್ಶಿ ಏನು ಮಾಡಿದರು, ಹಿಂದೆ ಯು ಪಿ ಸಿಂಗ್ ಇದ್ದವ್ರು ಏನು ಮಾಡಿದರು ಅನ್ನೋದು ರಾಷ್ಟ್ರ ನಾಯಕರಾಗಲಿ ರಾಜ್ಯ ನಾಯಕರು ಏನಿರ್ತಾರೆ ಜನರಿಗೆ ಸ್ಪಂದಿಸುವಂಥ ಕೆಲಸ ಯೋಜನೆಗಳು ಹಾಕೋಬೇಕಲ್ಲ ಹೊರತು ನಮ್ಮ ಸಲುವಾಗಿ ನಾವು ಯೋಜನೆಗಳನ್ನ ಹಾಕೋಬಾರ್ದು. ನಾನು ಏನು ನೋಡೋದು ಅಂತಂದರೆ ಅಂಕಿ ಅಂಶಗಳನ್ನು ನೋಡ್ಕೊಂಡು ಬಂದಾಗ 2015 2019 ಕೂಡ ನೀವು 19-20 ಸಾಲಿಂದ ಬಿಟ್ಬಿಡೋಣ, 19 ಕೂಡ ಸಾಕಷ್ಟು ಇನ್ನು ಆಗಿನ ಸಂದರ್ಭದಲ್ಲೇ ಸತ್ತಂತ ಕುರಿಗಳು ಪರಿಹಾರ ಕೊಡುವಂಥದ್ದು ಬಾಕಿ ಇದೆ ಸರ್ಕಾರದ ಹಂತದಲ್ಲಿ. ಅಥವಾ ಇವರು ಯೋಜನೆ ಬಂದ ಮೇಲೆ ಯೋಜನೆ ರದ್ದು ಮಾಡೋದಕ್ಕಿಂತ ಮೊದಲು ಇದ್ದಂತ ಬಾಕಿ ಹಣನಾದ್ರೂ ಅವ್ರು ಕೊಡ್ಬೋದಾಗಿದೆ, ಅದು ಕೊಟ್ಟಿಲ್ಲಲ್ಲ. ಅವ್ರಿಗೇನಾಗಿದ್ರೆ ಅಂದ್ರೆ ಹಿಂದೆ ಒಂದು ಗಾದೆ ಮಾತಿದೆ, ಕ್ವಾಡನ್ ಮುಂದೆ 200 ಕೊಂಬೆ ಯಾವುದೋ ಕೂಡ ಒಂದಿದೆ ಅಂತ. ಈ ಸರ್ಕಾರ ಫುಲ್ ಮೆಜಾರಿಟಿ ಆಗಿಂದ ಮೊನ್ನೆ ದಿವಸ ಅಧಿವೇಶನದೊಳಗೆ ಕೆಲವೊಂದು ಈ ಬಗರ್ ಹುಕುಮ ಇದನ್ನ ಸಾಗುವಳಿದಾರರಿಗೆ ಆ ಒಳಗ ಏನು ಫಲಾನುಭವಿಗಳಿಗೆ ತಂದ್ರಂದ ಯಾವುದು ಸ್ವಾಧೀನ ಇವನ್ನೆಲ್ಲ ಅಪೋಸಿಷನ್ ಪಾರ್ಟಿ ಅವರು ವಿರೋಧ ಮಾಡಿದ್ರು. ಅವ್ರು ಏನು ಹಿಂದೆ ಆ ದೃಷ್ಟಿ ಇಟ್ಟುಕೊಂಡ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಬಗ್ಗೆ ಏನು ಯೋಜನೆ ಇಲ್ಲದಕ್ಕೆ ಮೊನ್ನೆ ಈ ಒಂದು 3 ದಿವಸದ ಹಿಂದೆ ಒಂದು ಕರ್ನಾಟಕದ ಒಂದು ರೈತರ ಒಂದು ಚಳವಳಿ ಮಾಡಿ ಆ ಎಚ್ಚರಿಕೆ ಕಟ್ಟಿ ಕೊಟ್ಟರೆ ಸರ್ಕಾರಕ್ಕೆ. ಆ ಮುಂದಿನ ದಿವಸ ಅವರು ಉಣ್ತಾರೆ, ಅವರು ರೈತರಿಗಾಗಲಿ ಬಡವ್ರಿಗಾಗಲಿ ರೈತರಿಗಾಗಲಿ ಏನು ಈಗ ಒಂದು ಹೆಣ್ಣು ಹಿಮ್ಮೆಟ್ಟಕ್ಕೆ ಬಂದಾರ ಅವರು ಮುಂದಿನ ದಿನಮಾನಗಳಲ್ಲಿ ಅವರು ಪಶ್ಚಾತ್ತಾಪ ಪಡ್ತಾರೆ.
ಇಲ್ಲ ಮಂಜೂರು, ಈಗ ಒಟ್ಟಾರೆ ರಾಜ್ಯದಲ್ಲಿ ಕುರಿಗಾಯಿಗಳ ಒಂದು ಸ್ಥಿತಿ ಇಡೀ ರಾಜ್ಯದಲ್ಲಿ, ನಾವು ಜಿಲ್ಲೆಯನ್ನೋದಕ್ಕಿಂತ ರಾಜ್ಯವನ್ನ ಅವಲೋಕಿಸಿದಾಗ ಸದ್ಯ ಯಾವ ಒಂದು ಹಂತ? ಯಾಕಂದ್ರೆ ಯೋಜನೆ ಹೋಯಿತು, ಮತ್ತೊಂದು ಕಡೆ ಕೋವಿಡ್, ಊರಿಂದ ಊರಿಗೆ ಅಲೆಯೋಕ್ಕಾಗಲ್ಲ, ಇಂಥ ಸಂದರ್ಭದೊಳಗೆ ಈಗ ಅವ್ರ ಪರಿಸ್ಥಿತಿ ಏನು ಅಂತ? ಸರ್, ಅವ್ರ ಪರಿಸ್ಥಿತಿ ಬಂದ್ಬಿಟ್ಟು ಈಗ ದಿನಕ್ಕೆ 100 ಕುರಿಗಳು ಸಾವನ್ನಪ್ತದೆ ಇಡೀ ರಾಜ್ಯದಂತೆ. ಒಂದು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 100 ಕುರಿಗಳು ಸಾವನ್ನಪ್ತದೆ ದಿನಕ್ಕೆ. ಇಡೀ ರಾಜ್ಯದಂತೆ ಪರಿಸ್ಥಿತಿ ಏನಾಗಿಬಿಡುತ್ತೆ ಅಂದರೆ, ಇದನ್ನೆಲ್ಲ ಕುರಿನ ಈಗ ಒಂದು ಏನು ಪದವೀಧರರು ಕೂಡ ಕುರಿ ಸಾಕಾಣಿಕೆ ಮಾಡಿ ಅಲ್ಲಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿ ಅವರು ಕುರಿ ಸಾಕಾಣಿಕೆ ಮಾಡಿದ್ರು, ಆಧುನಿಕ ಸ್ಪರ್ಶ ಮಾಡ್ತಾ ಇದ್ದಾರೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಕುರಿಗಾಯಿಗಳು, ಇವ್ರು ಯಾವ ತರ ಮನಸ್ಸಲ್ಲಿ ಮಾಡ್ಬಿಟ್ಟಿದೆ ಅಂದ್ರೆ, ಈ ಕುರಿಗಳನ್ನೆಲ್ಲ ಮಾರಿ ಒಂದು 10-20 ಟಗರಿ ಮರಿ ತಗೊಂಡು, ಒಂದು 20 ಕುರಿ ಬೇರೆ ನೋಡಿದ್ರೆ ಅದನ್ನ ಒಂದು 10-20 ಟಗರಿ ಮರಿ ನಮ್ಮ ಮನೆ ಮುಂದೆ ಕಟ್ಕೊಂಡು ಸುಮ್ಮನೆ ಜಪ ಮಾಡ್ಕೊಂತ ಇದ್ಬಿಡಪ್ಪ, ಬಂದಾಟ ಬರೋದಕ್ಕ ನಮ್ಮ ಟಿಪ್ಪು ಇರ್ತಕ್ಕಾರ ಅಲ್ಲಿ ಮುಂದೆ ಎಲ್ಲರ ಜೀವನ ಹೆಂಗಾರ ಅಲ್ಲಿ ಅದನ್ನೆಲ್ಲ ದುಡ್ಕೊಂಡು ಬರೋ ಸಾಯಂಕಾಲ ಅಲ್ಲೇ ಒಂದು ಸ್ವಲ್ಪ ಶೇಂಗಾ ದೊಟ್ಟು ಒಟ್ಟು ಕಸ ಹೆಣ್ಮಕ್ಳು ತಮ್ಮ ಹಾಕಿ ಬೆಳೆಸ್ತಾರೆ ಅನ್ನೋಂಥದ್ದು ಕುರಿಗಾರ ತಲೆಯಲ್ಲಿ ಮುಂದ್ಬಿಟ್ಟಿದ್ದೆ. ಯಾಕಂದ್ರೆ ನಾನು ರಾಜ್ಯ ಅಂತ ಹೆಚ್ಚು ಕಡಿಮೆ ಒಂದು 14-15 ಜಿಲ್ಲ ತಿರುಗಾಡಿದ್ದೀನಿ ಸರ್, ಸುಮಾರು ಒಂದು 17-18 ತಾವು ಒಂದು 20-25 ತಾಲೂಕು ಅಡ್ಡಿದ್ದೆ ನಾನು ಕುರಿಗಾರ ಬಗ್ಗೆ. ನಾನು ಸುಮಾರು ಸಲ ಅಡ್ಡಿ ನೋಡಿದಾಗ ಈಗ ಕೊಪ್ಪಳ, ಗಂಗಾವತಿ, ಕಾರುಟಗಿ, ಸಿದ್ದಾಪುರ ಎಲ್ಲ ಇಲ್ಲಿಂದ ಈ ಕಡೆ ನೈಲ್ಗುಂದ, ಹಳ್ಳಿಗೇರಿ, ನರಗುಂದ, ಆಮೇಲೆ ಬಾಗಲಕೋಟೆ, ಜಮಖಂಡಿ, ಅಲ್ಲಿಂದ ಹಿಡಿದು ದಾವಣಗೆರೆ, ಹರಪನಹಳ್ಳಿಯಿಂದ ಹಿಡಿದು ಸುತ್ತಮುತ್ತಲೂ ನಾನು ಕೂಡಲಿಗೆ ಮಟ್ಟನೂ ನಾನು ಅಡಿಯರ್ ಬಂದಿದ್ದೀನಿ, ನೋಡಿದ್ದೀನಿ ಅಲ್ಲಿ ಕುರಿಗಾರ ಪರಿಸ್ಥಿತಿ ಹೇಗೈತೆ ಅಂದ್ರೆ ಸರ್, ಒಳ್ಳೆಯದು ಈಗ ಕುರಿ ಸಾಕಾಣಿಕೆ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕಂದರೆ ಇನ್ನೂ 200-300 ಕುರಿ ಇದ್ದಂಥ ಸಂಚಾರಿ ಕುರಿಗಾರರು ಕೂಡ ತಮ್ಮ ಮಕ್ಕಳು ಒಂದು ಕಡೆ ತಾವೊಂದು ಕಡೆ ಜೀವನ ನಡೆಸ್ತಾ ಇದ್ದಾರೆ, ಅವ್ರಿಗೂ ಇದೇ ಪರಿಸ್ಥಿತಿ ಆಗಿದೆ. ಎಲ್ಲಾದರೂ ಮಕ್ಕಳು ಅಂದರೆ ಮಕ್ಕಳು ಸಂಬಳಕ್ಕೆ ಈಗ 18 ವರ್ಷದ ಮೇಲ್ಪಟ್ಟಂಥವ್ರು ಕುರಿ ಕಾಯಕ್ಕೆ ಅವರು ಬರೋದೇ ಇಲ್ಲ. ಒಂದು ಎರಡದ್ದು ಬಂದರೂ ಕೂಡ ಏನೋ ಒಂದು, ಈಗ ನಾನೊಬ್ಬ ಸಾಮಾನ್ಯ ಕುರಿಗಾಯಿಯಾಗಿ ನಾನು ಮತ್ತು ನನ್ನ ಕುಟುಂಬ ಸಮೇತ ನಾನು ಕುರಿ ಕಾಯ್ಕೊಂತ ಹೋಗ್ತಾ ಇರುವ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಏನೋ ಅಸ್ತವಿಸ್ತಾ ಇತ್ತಂದ್ರೆ ಆ ಕುರಿಗಳನ್ನ ಒಂದು 2 ಹಸುಗಳಾದರೆ ಕಟ್ಟುಮೇಯಿಸ್ಬೋದು, 200-300 ಕುರಿಗಳನ್ನು ಕಟ್ಟುಮೇಯಿಸ್ಲಿಕ್ಕಾಗಲ್ಲ. ಒಂದೇ ದಿವಸ ಹಾಕಿದ್ರೆ ಮತ್ತು 3 ದಿನ ಅದು ಪುನಾರಚನೆ ರಚನೆ ಆಗಬೇಕು, 3 ದಿವಸ ಹೋಗುತ್ತೆ. ಒಂದು ದಿವಸ ಒಂದೇ ತಡ್ಡಿಯಲ್ಲಿ ಹಾಕಿ ನಾವು ಏನೋ ಕೆಲಸಕ್ಕೆ ಹೋದರೆ ಅದು ಒಳ್ಳೆ ಪುನಾರಚನೆ ಆಗಬೇಕಾದ್ರೆ 3 ದಿವಸ ಬೇಕು ಸರ್, 3 ದಿವಸ ಅದನ್ನು ಚೆನ್ನಾಗಿ ಮೇಯಿಸಿದ್ರೆ ಮಾತ್ರ ಪುನಾರಚನೆ ಆಗುತ್ತೆ, ಇಲ್ಲಾಂದ್ರೆ ಅದನ್ನು ನಾವು ಕಳ್ಕೊಂಡಂಗೆ ಒಂದೇ ದಿವಸ ಬಿಟ್ಟರೆ. ಅದಕ್ಕೆ ಈಗ ರಾಜ್ಯದಂತ ಕುರಿಗಾರ ಸಮಸ್ಯೆ ಹೇಳ್ಬೇಕಂದ್ರೆ ಈ ಎಕ್ಸ್ಪ್ರೆಷನ್ ಒಂದು ಬಂದಾಗಿ ಏನೋ ಅಲ್ಪ ಸ್ವಲ್ಪ ಒಂದು ಸಹಾಯ ಸಹಕಾರ ಸಿಗ್ತಿತ್ತು, ಅದು ಕೂಡ ಬಂದಾಯಿತು. ಸಮಯಕ್ಕೆ ಸರಿಯಾಗಿ ಔಷಧ ಕೂಡ ಸಿಗ್ತಾ ಇಲ್ಲ. ಆಮೇಲೆ ಅವರು ಈಗ ದವಾಖಾನೆ ಹೋಗ್ತಾರೆ, ದವಾಖಾನೆ ಹೋಗಿ ಸರ್ ನಮ್ಮ ಕುರಿ ನೀಲಿ ಮೇಲೆ ಇರೋದೈತೆ, ಇಲ್ಲಪ್ಪ ಔಷಧ ಬಂದಿಲ್ಲ, ಬರೆದು ಕೊಡಿ ಸರ್, ಬರೆದು ಕೊಡ್ತಾರೆ. ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಅಲ್ಲಿ 2,000-4,000 ಕೊಡ್ತಂಬರ್ತಾರೆ, ಹಾಕ್ತಾರೆ, ಅದನ್ನು ಮತ್ತೊಂದು ಆರ್ಡ್ ಮಾರುತ್ತಾರೆ. ಬರೀ ಜೀವನ ಪೂರ್ತಿ ಔಷಧಕ್ಕೆ ಹೋಗಿಬಿಟ್ಟಿದೆ. ಔಷಧಕ್ಕೆ ಅವರಿಗೆ ಇನ್ನೊಂದು ತಮ್ಮಲ್ಲಿ ಇನ್ನೊಂದು ತಮ್ಮ ಮೂಲಕ ಇನ್ನೊಂದು ಸರ್ಕಾರಕ್ಕೆ ಮನವಿ ಮಾಡ್ಕೋದು ಇಷ್ಟ ಸರ್. ರಾಜ್ಯದ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಸಂಚಾರಿ ಕುರಿಗಾಯಿಗಳಿಗೆ, ಅರೆ ಸಂಚಾರಿ ಕುರಿಗಾಯಿಗಳಿಗೆ ಈಗ ಒಂದು ಪರಗಳು ಕೊಡ್ತಿದ್ರು, ಒಂದು ಕಿಟ್ಗಳು ಕೊಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಗದಗ ಸಂಚಾರಿ ಮತ್ತು ಅರೆ ಸಂಚಾರಿ ಅನ್ನುವಂತ ವಿಭಾಗಗಳನ್ನು ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದು ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆ ಹೋಗೋರಿಗೆ ಒಂದು ತಾಲೂಕು ಸಂಚಾರಿ ಕುರಿಗಾಯಿ, ಅರೆ ಸಂಚಾರಿ ಕುರಿಗಾಯಿ ಅಂದ್ರೆ ಒಂದು ಜಿಲ್ಲೆ ಒಳಗಡೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರು, ಒಂದು ತಾಲೂಕು ವ್ಯಾಪ್ತಿ, ಒಂದು 2-3 ತಾಲೂಕದಲ್ಲಿ ಆಜು ಬಾಜು. ಈಗ ಅರೆ ಸಂಚಾರಿ ಇದಿಲ್ಲ, ಅವರು ಸಂಚಾರಿ ಕುರಿಗಳಾಗ್ತಾರೆ. ಅವರಿಗೆ ಒಂದು ಪರ್ಕ ಕಿಟ್ಗಳು ಕೊಡ್ತಿದ್ರು. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಸಂಚಾರಿ ಕುರಿಗಳು ನಮ್ಮ ಕಡೆ ಭಾಗದಲ್ಲಿ ಬರ್ತಾರೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ 650,000 ಕುರಿಗಳು ಮತ್ತು ಅಲ್ಲಿಂತರ ಬಂದು ಮೇಯಿಸ್ತಿರ್ತಕ್ಕಂಥ 400,000 ಕುರಿಗಳಿದೆ. ಈಗ ಅವ್ರಿಗೆ ಕೂಡ ಇಲ್ಲದೆ ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ. ಹಾಗಾಗಿ ಈ 1,00,000 ಕುರಿ ಬಂದರೆ, 1,00,000 ಮೆಡಿಸಿನ್ಸ್ ಬಂದರೆ 10,00,000 ಇಲ್ಲಿ ಕುರಿಗಳಿವೆ. 10,00,000 ಕುರಿಗಳು, 1,00,000 10,000 ಕುರಿ ಇಂಜೆಕ್ಷನ್ ಮಾಡಬೇಕಾಗ್ತದೆ. 90,000 ಕುರಿಗಳು ಔಷಧಿ ಇಲ್ಲದೆ ವಂಚಿತ ಕುರಿ ಆಗ್ತದೆ. 90%ರಷ್ಟು ಕುರಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ಇಲ್ಲ ಇಲ್ಲ ಸರ್, ಸೌಲಭ್ಯ ಸಿಗ್ತಾ ಇಲ್ಲ ಸರ್. ಆಮೇಲೆ ಹಿಂದಿನ ಸರ್ಕಾರದಲ್ಲಿ ಜಂತುನಾಶಕ ಔಷಧಿ ವಿತರಣೆ ಅಂತ ಇತ್ತು ಸರ್, 1 ವರ್ಷದಲ್ಲಿ 2 ಬಾರಿ ಕೊಡ್ತಾ ಇದ್ರು ಅಂದ್ರೆ ಹಿಂದಿನ ಅವಧಿಯಲ್ಲಿ. ಈಗ ಈ ಸರ್ಕಾರ ಬಂದು ಒಂದು ಈ ಸರ್ಕಾರ ಅಂತಲ್ಲ, ಒಟ್ಟು ಈ ಸರ್ಕಾರನೇ ಇದಕ್ಕೆ ಈ ಸರ್ಕಾರದಿಂದ ಒಟ್ಟು 1 ವರ್ಷದ ಈಗ 1.5 ವರ್ಷ ಆಯ್ತು, ಯಾವುದೇ ತರ ಜಂತುನಾಶಕ ಔಷಧ ವಿತರಣೆ ನಾವು ಮಾಡಿಲ್ಲ, ಅದು ಬಂದೇ ಇಲ್ಲ. ಓಕೆ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಾವು ಇನ್ನು ಮಾತಾಡ್ತಾ ಇದೀವಿ. ಈ ವಿಶೇಷ ಕಾರ್ಯಕ್ರಮ ಅಂದ್ರೆ ಅನುಗ್ರಹಕ್ಕೆ ಗ್ರಹಣ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ನಮ್ಮ ಈ ವಿಶೇಷ ಚರ್ಚೆ ಮುಂದುವರಲಿದೆ. ಬ್ರೇಕ್ ನಂತರ ಮತ್ತೆ ಅನುಗ್ರಹಕ್ಕೆ ಗ್ರಹಣ ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಷ್ಟೇ ಮಾತಾಡ್ತಾ ಇದ್ವಿ, ಸಾಕಷ್ಟು ವಿಷಯಗಳು ಕೂಡ ಚರ್ಚೆ ಆಗ್ತಾ ಇದ್ವಿ. ಮತ್ತೆ ಹೇಳೋದಾದ್ರೆ ಮಂಜು ಅವರು, ಈಗ
ಸಾಕಷ್ಟು ಈ ಬಗ್ಗೆ ಚರ್ಚೆಗಳಾಯಿತು. ಕುರಿಗಾಯಿಗಳ ಸಂಕಷ್ಟದ ಬಗ್ಗೆ ನಾವು ಬೆಳಕನ್ನ ಚೆಲ್ತಾ ಇದ್ದೀವಿ. ಆದರೆ ಒಂದು ಇಷ್ಟೆಲ್ಲ ಸಮಸ್ಯೆಗಳಾದಾಗಿಯೂ ಕೂಡ ನೀವು ಈ ಸರ್ಕಾರದ ಮಟ್ಟದಲ್ಲಾಗಲಿ, ಜನಪ್ರತಿನಿಧಿಗಳ ಹಂತದಲ್ಲಾಗಲಿ, ಅಥವಾ ಅಧಿಕಾರಿಗಳ ಮಟ್ಟದಲ್ಲಾಗಲಿ ಅವ್ರನ್ನ ಗಮನ ಸೆಳೆಯುವಂಥದ್ದು, ನಿಮ್ಮ ಸಮಸ್ಯೆಗಳನ್ನು ಅವರಿಗೆ ಹೇಳ್ಕೊಳ್ಳುವಂಥ ಕೆಲಸ ಏನಾದರೂ ಮಾಡಿದ್ರ? ಮಾಡ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ವಿ, ಮಾಡಿದ್ದೀನಿ ಸರ್, ಇನ್ನೂ ಮಾಡ್ತಾ ಇದ್ದೀವಿ ಸರ್, ನಿಮ್ಮ ಮುಂದಿನ ಮಾಡಿದ್ವಿ. ಈಗ ಜನವರಿ ತಿಂಗಳಲ್ಲಿ ಈ ಕುರಿಗಾಯಿಗಳ ಏನು ಹಿಂದೇನು ರದ್ದಾಯ್ತು ಸರ್ಕಾರ, ಏನು ಇದನ್ನು ರದ್ದು ಮಾಡ್ತು. ಜನವರಿ ತಿಂಗಳು 27 ತಾರೀಕಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ಮನೆ ಮಾಡಿದ್ದೀವಿ ನಮ್ಮೂರಲ್ಲಿ, ಇಲ್ಲಿ ಗದಗ ಮುಂಡ್ರಿಗಿ ತಾಲೂಕಲ್ಲಿ ದೇವಸ್ಥಾನ ಉದ್ಘಾಟನೆ ಬಂದ ಸಂದರ್ಭದಲ್ಲಿ, ಜೊತೆಗೆ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ಮಾಡಿದ್ದೀವಿ. ಆಮೇಲೆ ಪಶುಸಂಗೋಪನಾ ಸಚಿವರಿಗೆ ಗದಗ ಜಿಲ್ಲೆ ಇಲ್ಲಿಂದ ಹೋಗಿ ಎಲ್ಲ ಸಂಘದ 15 ಸಂಘದ ಅಧ್ಯಕ್ಷರು ಕೂಡ ಹೋಗಿ ವಿಕಾಸಸೌಧದಲ್ಲಿ ಮಾನ್ಯ ಪಶುಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್ ಅವರು ಕೂಡ ಮನವಿ ಮಾಡಿಕೊಂಡ್ವಿ. ಮನವಿ ಮಾಡಿಕೊಂಡು ಎಲ್ಲ ಸಂಘದ ಒಂದು ಲೆಟರ್ ಇಟ್ಕೊಟ್ಟು ಉಳಿದಂಥ ಬಾಕಿ ಇದ್ದಂಥ ಕುರಿಮತ್ತುಗಳನ್ನು ಅವರು ಗಮನಕ್ಕೆ ಸೆಳೆದ್ವಿ. ಆದರೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೂ ಸ್ಪಂದನೆ ಸಿಕ್ಕಿಲ್ಲ. ಕಳೆದ ವರ್ಷದಿಂದ ನಿರಂತರ ಪ್ರಯತ್ನ ಮಾಡ್ತಾ ಇದೆ ಸರ್. ಜೊತೆಗೆ ಈಗ ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಕೊಟ್ಟಿವಿ. ಪಶುಸಂಗೋಪನೆ ಸಂಬಂಧಪಟ್ಟಂಥ ಕಮಿಷನರ್ ಕೂಡ ಮನವಿ ಹಾಕಿದ್ದೀವಿ, ಸಲ್ಲಿಸಿದ್ದೀವಿ. ಉಪನಿರ್ದೇಶಕರು ಕೂಡ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರಿ ಕೂಡ ಮನವಿ ಕೊಟ್ಟಿದ್ದೀವಿ. ಈಗ ನಮ್ಮ ಜಿಲ್ಲೆ ಅಂತಂತಲ್ಲ, ರಾಜ್ಯ ಅಂತ ಕೊಡ್ತಾ ಇದ್ದಾರೆ. ಅಧ್ಯಕ್ಷ, ಈಗಾಗಲೇ ನೀವು ಜಿಲ್ಲಾಧ್ಯಕ್ಷರಾದರೂ ಕೂಡ ಸಮಾಜದ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಒಡನಾಟ ಇದೆ, ಸಾಕಷ್ಟು ಸಭೆಯಲ್ಲಿ ಪಾಲ್ಗೊಂಡಿರ್ತೀರಿ. ಏನೀಗ ಒಂದು ಕಡೆ ಯೋಜನೆ ಅಂತೂ ಸ್ಥಗಿತ ಆಗಿದೆ, ಈ ಯೋಜನೆ ಸ್ಥಗಿತ ಆದರೆ ಹಿಂಗೆ ಮುಂದುವರೆದ್ರೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗುತ್ತೆ ಅಂತ ನನ್ನ ಭಾವನೆ. ಕುರಿಗಾಯಿಗಳಿಗೆ ಮುಂದೆ ನಿಲುವು ಏನು ತೆಗೆದುಕೊಳ್ಬೇಕು ಅಂತ ಚರ್ಚೆ ನಡೆದಿದೆ. ಮುಂದುವರೆ ಹೇಳಿದಾಗ ಏನು ಕುರಿಗಳನ್ನು ಮಾರಿ ಟಗರಲ್ಲಿ ಸಾಕಬೇಕು ಅಂತಾರಲ್ಲ, ಕುರಿ ಇದ್ರೆ ಟಗರು ಬಿಡ್ತಾವೆ, ಕುರಿ ಇಲ್ಲಿಗೆ ಟಗರು ಬರೋಂಗಿಲ್ಲ. ಅದನ್ನ ಕುರಿ ಸಾಕ್ಬೇಕಾದ್ರೆ ಟಗರು ಸಾಕ್ಬೇಕಾದ್ರೆ ಹೂ ಸಾಕ್ಬೇಕಾದ್ರೂ ಆಡಿದ್ದಾಗ ಹೋತಗಳು ಬರ್ತಾವೆ, ಕುರಿ ಇದ್ದಾಗ ಟಗರು ಬಿಡ್ತಾವೆ. ಈ ಯೋಜನೆ ಏನಿದೆಲ್ಲ, ಕುರಿ ಕೂಡ ಟಗರು ಇರಬೇಕು, ಟಗರಿ ಕುರಿ ಇರಬೇಕು ಅಂದಾಗ ಈ ಯೋಜನೆ ಮುಂದಾಗ್ತೈತಿ. ಅವನ ಕುರಿಗಾರನ ಒಂದು ಜೀವನ ಸಾಗಿಸ್ಲಿಕ್ಕೆ ಇದಾಗ್ತೈತಿ. ಇವತ್ತೇನು ಈ ಸರ್ಕಾರ ಬಂದಿಂದ ಇನ್ನೂ ನಾಯಕರದಾರೆ, ಸಮಾಜದ ಮುಖಂಡರದಾರ, ಎಲ್ಲರೂ ಅದಾರ. ಆದರೆ ಇನ್ನೂ ಒಂದು ಮುಂದಿನ ದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ತಿದ್ದೇವೆ. ನಾವು ಗದಗಿನಲ್ಲಿ ಕೂಡ ದೇವರಾಜ ಹಾಸ್ಟೆಲ್ ಅಂತ ಮಾಡಿದ್ವಿ ನಾವು. ಓಕೆ, ಮಾಡಿದ್ವಿ. ಮಾಡಿದಾಗ ಅವ್ರಿಗೆ ವಿದ್ಯಾಭ್ಯಾಸ ಅಲೆಮಾರಿಯಿಂದ ಬಂದಂಥ ಕುರಿಗಾರರ ಮಕ್ಕಳಿಗೆ ಇಲ್ಲೇನು ಅವ್ರೇನು ಶಾಲೆ ಕಲಿಸ್ಬೇಕಂದಾಗ ನಾವು ಅವ್ರಿಗೆ ಶಾಲೆ ಕಲಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೆಲಸ ನಾವು ಪೇಪರ್ ಕೊಟ್ಟು ಎಲ್ಲ ಇದು ಮಾಡಿದ್ವಿ. ವಸತಿ ನಿಲಯದ ಸಮೇತ ಮಾಡಿದ್ವಿ ನಾವು ಹಾಸ್ಟೆಲ್ ವ್ಯವಸ್ಥೆ. ಆದ್ರೆ ಇವತ್ತಿಗೂ ಕುರಿಗಾರರಿಗೆ ಬರಾಗ್ತಾ ಇರಲ್ಲ, ಅವ್ರೇನಾಗುತ್ತೆ ಅಂದ್ರೆ ಒಂದು ಕಡೆ ಇರಂಗಿಲ್ಲ. ಅವರು ಇಲ್ಲಿ ಬಂದು ಒಂದು ಇಬ್ಬರು ಮೂರು ಮಂದಿ ಮಕ್ಕಳಿದ್ರೆ ಇಲ್ಲಿ ಬಿಟ್ಟು ಹೋದ್ರೆ ಅವ್ರ ಪಾಲನೆ ಪೋಷಣೆ ನಾವೇನು ಹಾಸ್ಟೆಲ್ ನಡೆಸಿದ್ರು ಒಂದು ಪೈಸ ನಾವು ಇವತ್ತಿಗಿಂತ ಒಳ್ಳೆ ಸರ್ಕಾರದಿದ್ದಾನೆ ಅದಕ್ಕೆ ಅವ್ರಿಗೆ ಏನು ಬರ್ತಕ್ಕಂಥ ಬ್ರಾಂಡ್ ಸರ್ಕಾರ ಕೊಡ್ಕೊಂಡು ಬರುತ್ತೆ. ಸಿದ್ದರಾಮಯ್ಯ ಇರೋದನ್ನ ಹಾಗೆ ಹೋಗಲ್ಲ. ಆದ್ರೆ ಈ ಕುರಿಗಾರ ಏನೈತೆ ಅಂದ್ರೆ ತಮ್ಮ ಕೂಡ ಆ ಮಕ್ಕಳ ಜೀವನವನ್ನು ಒಂದು ಹಾಳು ಮಾಡಿದ್ರೆ ಮುಂದೆ ಇದು ನಾವು ಕುರಿಗಾರಿಗೆ ಏನಿದ್ದೀವಿ ವಿದ್ಯಾಭ್ಯಾಸ ಇವತ್ತಿನ ಕಾಲಮಟ್ಟದಲ್ಲಿ ವಿದ್ಯಾಭ್ಯಾಸ ಮೇನ್. ಕುರಿ ಕಾಯಿಲೆ ಆಗಲಿ ಅದ್ರ ಕೂಡ ವಿದ್ಯೆಯನ್ನು ಕೊಟ್ಟಾಗ ಮಾತ್ರ ಅವ್ನು ತನ್ನ ಕಾಲ ಮೇಲೆ ನಿಲ್ಲಕ್ಕೆ ಹಾಕೈತಿ. ಇಲ್ಲಾಂದ್ರೆ ಕುರಿಗಾರ ಯಪ್ಪನ ಮಾಡ ನಮ್ಮ ಕುರಿ ಕಾಯವ್ರು ಏನಾರು ಯಪ್ಪ ಅನ್ನಾರ್ದು ಮುಂದೆ ಹೋಗೋಕ್ಕಾಗೋದೇವ್ ರೀ. ಏನೋ ಅಕಸ್ಮಾತ್ ಒಂದು ರೈತರು ಹೊಲಕ್ಕೆ ಹೋದಾಗ ಜಗ್ ಸಮಸ್ಯೆ ಬಂದವು, ಜಗ್ ಬಿಗಿಹರಿಸಿವಿ, ಹೊಡೆದಾರ ಹಿಡ್ಕೊಂಡು ಹೋಗ್ಯಾರ ಅದನ್ನು ಮಾಡ್ತಾರೆ. ಆದ್ರೆ ನಮ್ಮ ಕುರಿಗಾರಿಗೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಮೇಲೆ ವಿಚಾರ ಬರೋದು, ಯಾಕೆ ನಾಲ್ಕು ಅಕ್ಷರ ಮಕ್ಕಳಿಗೆ ಜ್ಞಾನ ತುಂಬಿದ್ರೆ ಇನ್ನೂ ಹೆಚ್ಚಿನ. ಈಗ ನಮ್ಮ ಜಮಖಂಡಿಯಲ್ಲಿ ನಮ್ಮ ಮಳೆಯ ಬಿ ಇಂಜಿನಿಯರ್ ಆಗಿರ್ತವರು, ಅದಕ್ಕೆ ರಾಜೀನಾಮೆ ಕೊಟ್ಟು ಕೆಲಸ ಬಂದು ತೋಟಗಾರಿಕೆ ಮಾಡಿ ಒಳ್ಳೆಯ ಸಂಪದ ಮಾಡಿದ್ದಾರೆ. ಅದು ಕೂಡ ಈಗ ಬೇರೆ ದೇಶದ ಆಡು ಕುರಿಗಳನ್ನು ಧರಿಸಿ ಅದನ್ನು ಒಂದು ಇದನ್ನು ಮಾಡಿ ಒಂದು ಅವರು ಒಂದು 6 ತಿಂಗಳು ಮೇಯಿಸಿದ್ರೆ 3,000 ಕೊಟ್ಟು ಇದೆ ಅಂದ್ರೆ ಅದು 6 ತಿಂಗಳು 10,000 ಕೊಡುತ್ತೆ. ಇಂಜಿನಿಯರ್ ಅಳಿಯ ಇಂಜಿನಿಯರ್ ಮಾಡಿ ಕುರಿ ಸಾಕಾಣಿಕೆಯನ್ನ ಆರಂಭ. ಮತ್ತೆ ನಿಮಗೆ ಅವಾಗೇನು ಅನಿಸ್ಲಿಲ್ಲ ಸುಮ್ಮನೆ ಯಾಕೆ ಆರಾಮಾಗಿ ಬೇರೆ ಕಡೆ ಇಂಜಿನಿಯರ್ ಆಗಿದ್ದವ್ರಿಗೆ ಯಾಕೆ ಬೇಕಿತ್ತಿದ್ವು ಅಂತ ಹೇಳಿ ಹಂಗನ್ಸಿಲ್ಲ. ಅವ್ರದ್ದು ಒಂದು ಚಟ ಹಠ ಏನೋ ಅದನ್ನ ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದವು, ರಾಷ್ಟ್ರ ಪ್ರಶಸ್ತಿ ಬಂದವು. ಮೋಹನ್ ಸಿಂಗ್ ಅವರು ಅಲ್ಲಿ ಈಗ ಮೋದಿಯವರು ಕೂಡ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ. ಮುಖ್ಯವಾಗಿ ನನಗೇನು ಅನಿಸುತ್ತೆ ಅಂತಂದ್ರೆ ಒಬ್ಬ ಇಂಜಿನಿಯರ್ ಗಳಿಸುವಂತಹ ಅವನ ಗಳಿಕೆಗೆ ಒಬ್ಬ ಕುರಿಗಾಯಿ ಗಳಿಕೆಗೆ ಹೋಲಿಸಿದಾಗ ಇಂಜಿನಿಯರ್ ಗಳಿಕೆಗೆ ಕುರಿಗಾಯಿ ಗಳಿಕೆಗೆ ಏನೋ ವ್ಯತ್ಯಾಸ ಇಲ್ಲ, ಅವನಕಿಂತ ಹೆಚ್ಚಾಗಿ ಕುರಿಗಾಯಿ ಗಳಿಸ್ತಾನೆ ಅನ್ನೋದು ಒಂದು ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು.
ಅದ್ರ ಜೊತೆಗೆ ಹಾಗಾದ್ರೆ ಆ ಕುರಿಗಾಯಿ ಗಳಿಕೆ ಮಾಡಬೇಕು ಅಂತಂದಾಗ ಅವನಿಗೆ ಸೌಲಭ್ಯದ ಅವಶ್ಯಕತೆ ಕೂಡ ಇದೆ ಅನ್ನುವಂಥದ್ದು ನಾವು ಭಾವಿಸಲೇಬೇಕಾಗಿರುವಂಥದ್ದು. ಯಾಕಂದ್ರೆ ಸರ್ಕಾರ ಆ ಸೌಲಭ್ಯ ಕೊಟ್ಟಾಗ, ಸರ್ಕಾರ ಅವರಿಗೆ ಸೂಕ್ತ ರೀತಿಯಿಂದ ಸ್ಪಂದನೆ ಮಾಡಿದಾಗ ಮಾತ್ರ ಆ ಕುರಿಗಾಯಿ ನೆಮ್ಮದಿಯಿಂದ ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈಗ ನಿಮ್ಮ ಹಳೆಯ ಉದಾಹರಣೆ ಇಟ್ಕೊಂಡೇ ನಾವು ಯೋಚನೆ ಮಾಡಬೇಕು. ಏನಂದ್ರೆ ಈಗ ಅಳಿಯಾರದೇನಾದ್ರೆ ಅವರು ಮಾಡಿದ ಯೋಜನೆಗಳು ಆರಾಮ ಜೀವನ ನಡೆಸಬಹುದು, ಈ ಅಲೆಮಾರಿ ಕುರಿಗಳು ಕಷ್ಟಪಡ್ತಾರೆ. ಎಸ್, ಇವ್ರು ಕಷ್ಟ ಬಿಟ್ಟಂತ ಫಲ ಇವ್ರು ಸಿಗ್ತಾಯಿಲ್ಲ. ಅದಕ್ಕೆ ಇದು ಸಿಗಬೇಕಾದ್ರೆ ಇಂಥ ಯೋಜನೆಗಳನ್ನ ಹಾಕೊಂಡ್ರೆ ನಮ್ಮ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ದಿನ ಮಕ್ಕಳಿಗೆ ಅಂತ ಯೋಜನೆಗಳನ್ನ ಹಾಕೊಂಡ್ರೆ ಮಾತ್ರ ಅಡ್ಡಾಡೋದು ಪ್ರಶ್ನೆ ಬರೋಂಗಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತು ನಾವು ಸುಧಾರಿಸ್ಬೇಕೇನು, ಬರೀ ಅನ್ನ ಮಾಡ್ಕೊಂಡು ಹೊಂಟಾಗ ಆಗೋದಿಲ್ಲ. ಯಾಕೆ ಒಬ್ಬ ನಮ್ಮ ರೈತರಿಗೆ ಕುರಿಗಾರಿಗೆ ಕುರಿ ಅದಪ್ಪ ಅಂದ್ರೆ ಕಡೆಗೆ 2 ಎಕರೆ ಹೊಲ ಇರುತ್ತೆ. ಆ 2 ಎಕರೆದೊಳಗಿನ ಸರ್ಕಾರದಿಂದ, ಬರೀ ಕರ್ನಾಟಕ ಸರ್ಕಾರದಿಂದ, ನಮ್ಮ ಸರ್ಕಾರದಿಂದ ಅಲ್ಲ, ರಾಷ್ಟ್ರೀಯ ಸರ್ಕಾರದಿಂದ ಅವ್ರಿಗೆ ಯೋಜನೆಗಳು ಅದಾವು. ಅಂಥವು ಯೋಜನೆ ಹಾಕ್ಕೊಂಡು ಕೆಲಸ ಅವ್ರು ಬಿಲ್ಡಿಂಗ್ ಮಾಡಿಕೊಂಡು ಆ ಕುರಿಗಳು ಸಾಕಕ್ಕೆ ಒಂದು ಅನುಕೂಲ ಆಗ್ತೈತೆ ಅಂತೇಳಿ ಇನ್ನಷ್ಟು ಅಭಿವೃದ್ಧಿ ಹೊಂದಬಹುದು ಅವರು ಹೊಂದಬಹುದು ಅಂತ ನನ್ನ ಅನಿಸಿಕೆ. ಒಂದ್ ಕಡೆ ಸತ್ತು ಕುರಿಗಳಿಗೆ ಇನ್ನೂ ಪರಿಹಾರ ಬಂದಿಲ್ಲ, ಇನ್ನ ಆ ಸೌಲಭ್ಯಗಳನ್ನು ಅವ್ರು ಯಾವ ರೀತಿ ತೆಗೆದುಕೊಳ್ಳೋ, ಯಾಕಂದ್ರೆ ಪಾಪ ಅವ್ರಿಗೆ ಅಕ್ಷರದ ಬಹಳಷ್ಟು ಜನರಿಗೆ ಇನ್ನು ಕಡಿಮೆ ಇರುತ್ತೆ, ಅದು ಒಂದ್ ಕಡೆ ಜಾಗೃತಿ ಮೂಡಿಸುವಂತ ಕೆಲಸನೂ ಆಗ್ಬೇಕು ಅಂತ ಅನ್ಸುತ್ತೆ. ಹಾಗೆ ನಾ ಹೇಳಿದಂಗೆ ಹೇಳಿದ ಒಂದು ಮಾತು ಗಾದಿ ಮಾತು ಕೋಣ ಮುಂದಕ್ಕೆ 100 ವರ್ಷಕ್ಕೊಮ್ಮೆ ಹಂಗ ಎಲ್ಲ ಅಲೆಮಾರಿ ಜನಗಳಾಗ್ಲಿ ಇರ್ತಕ್ಕಂಥ ಕುರಿಗಳಾಗಲಿ ಈ ಸಂಘ ಏನಿದೆ ಸಂಘ ಪರಿವಾರದಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದು ಮುಂದೆ ಬಂದಿದೆ ನಮ್ಮಲ್ಲಿ ಒಂದು ಇದಕ್ಕೆ ಬರ್ತಂತ. ಈಗ ನಿಮ್ಮ ಈ ಬೇಡಿಕೆಗಳನ್ನ ಈಡೇರಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದಿರಿ, ಸರ್ಕಾರ ಇದಕ್ಕೆ ಸ್ಪಂದಿಸದೇ ಇದ್ರೆ ನಿಮ್ಮ ಎಲ್ಲ ನಾಯಕರ ಜೊತೆಗೆ ಸಮಾಜದ ಮುಖಂಡರು ಅಥವಾ ನಾಯಕರ ಜೊತೆಗೆ ಒಂದು ಚರ್ಚೆ ಮಾಡಿ ಮುಂದಿನ ನಡೆ ನಿಮ್ದು ಇನ್ನೂ ಕೂಡ ಕಾದು ನೋಡುವಂತಹ ತಂತ್ರವನ್ನ ನೀವು ಅನುಸರಿಸ್ತಾ ಇದ್ದೀರಿ ಅಂತ ನನಗೆ ಅನ್ಸುತ್ತೆ. ತಮ್ಮಲ್ಲಿ ಸರ್, ತಮ್ಮಲ್ಲಿ ಕೇಳ್ಕೋದಂದ್ರೆ ಈಗ ನಾವು ಇತ್ತೀಚೆಗಷ್ಟೇ 2-3 ದಿನಗಳ ಹಿಂದೆ ಜಿಲ್ಲಾಧಿಕಾರಿ 2 ದಿವಸದ ಜಿಲ್ಲಾಧಿಕಾರಿ ಮನವಿ ಕೊಟ್ವಿ. ನಮ್ಮ ಜಿಲ್ಲಾಧೀಶರು ಕೂಡ ಸಿದ್ದರಾಮಯ್ಯವರಿಗೆ ಒಂದು ಮನವಿ ಕೊಟ್ಟರು. ಅವರು ಸಿದ್ದರಾಮಯ್ಯ ಕೂಡ ಈಗ ಆಲ್ರೆಡಿ ಯಡಿಯೂರಪ್ಪನವರಿಗೆ ಮನವಿ ಕೊಟ್ಟಿದ್ದಾರೆ, ನಿನ್ನೆ ಕೊಟ್ಟಿದ್ದಾರೆ. ನಾವು ಮೊನ್ನೆ ಕಳಿಸಿದ್ವಿ, ನಿನ್ನೆ ಕೊಟ್ಟಿದ್ದಾರೆ, ಅವ್ರ ಲೆಟರ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಅವರು ಕೂಡ ಕೇಳಿದ್ರು, ಸಾಕಷ್ಟು ಬರೀ ಕೇಳ್ತಿದ್ದಾರೆ, ಬಟ್ ಅದಕ್ಕೆ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸುಮಾರು 3-4 ಬಾರಿ ಅವರು ಸ್ಪಂದನೆ ಕೇಳಿದ್ದಾರೆ. ಜಿಲ್ಲೆಯಂತೆ ನಾವು 3-4 ಬಾರಿ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳು ಮನವಿ ಮಾಡಿಕೊಂಡ್ರೆ ಯಾವುದೇ ಥರ ಅವ್ರು ಸ್ಪಂದನೆ ಸಿಗ್ತಾಯಿಲ್ಲ. ಆದರೆ ನಾವು ಅತಿ ಮನ್ನೆ ಮಾಡಿದಂಥ ಏನೊಂದು ಏನು ಹೋರಾಟ ಇದೆ, ಅತಿ ಶಾಂತ ರೀತಿಯಿಂದಾಗಿ ಮಾಡಿದ್ವಿ. ಈಗ ಇನ್ನೊಂದು ಹೋರಾಟ ಹಮ್ಮಿಕೊಳ್ತಾ ಇದ್ವಿ. ಇದಕ್ಕೆ ಅವ್ರು ಸ್ಪಂದಿಸ್ತಾ ಇದ್ದಾರೆ, ನಮ್ಮಲ್ಲಿ ಈ ಮೂಲಕ ಕೇಳ್ಕೋದಷ್ಟೇ. ಇದಕ್ಕೆ ಅವ್ರು ಸ್ಪಂದಿಸ್ತಾ ಹೋದರೆ ಈ ಅನುಗ್ರಹ ಯೋಜನೆಯನ್ನು ನಿಂತ ಯೋಜನೆಯನ್ನು ಮುಂದುವರಿಸ್ತಾ ಹೋದರೆ ಇದ್ದಂಥ ಬಾಕಿ ಮೊತ್ತ ಹಣವನ್ನು ನಮ್ಮ ಜಿಲ್ಲೆ ಅಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಇದ್ದಂಥ ಬಾಕಿ ಮೊತ್ತದ ಹಣವನ್ನು ಈ ಒಂದು ಜಿಲ್ಲೆಯಲ್ಲಿ 7,000 ಕುರಿಗಳು ಅಂತಂದರೆ ನಮ್ಮಲ್ಲಿ 600,000 ಸಿಲ್ಲರ್ ಕುರಿಗಳು ಅಷ್ಟೇ ಇದ್ದಂತಲ್ಲೇ 7,000 ಕುರಿಗಳು. ಬೆಳಗಾವಿಯಲ್ಲಿ ಸುಮಾರು 14-15 ಲಕ್ಷ ಕುರಿಗಳು ಅಂತಕ್ಕಂಥ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಒಂದು 34,000 ಕುರಿ ಮರಣ ಹೊಂದಿದ್ದು ಸುಮಾರು 100,000 ಕೂಡ ಇರ್ಬೋದು. ಬಟ್ ಇದು ಏನಾಗ್ಬಿಡುತ್ತೆ ಸರ್ ಅಂದರೆ 2019-20 ಸಾಲಿನಲ್ಲಿ ಇದು ಇದೇ ಸಮಯದಲ್ಲಿ ನಿಧಿ ನನಗೆ ರೋಗ ಬಂದಾಗ ಒಬ್ಬೊಬ್ಬ ವ್ಯಕ್ತಿ 40-50 ಕುರಿಗಳು ಸಾವನ್ನಪ್ಪಿದ್ವು. ಅದಕ್ಕೆ ಉದಾಹರಣೆ ನಾನೇ. ಯಾಕಂದರೆ ನಮ್ಮೂರಲ್ಲಿ ಸುಮಾರು ತಮ್ಮ ಗಮನಕ್ಕೆ ಲಾಸ್ಟ್ ಟೈಮ್ ನಾವು ತಂದಿದ್ದೀವಿ ಸರ್, ಇಲ್ಲೇ ಬಂದ್ಬಿಟ್ಟು ನಮ್ಮೂರಲ್ಲಿ ಎಲ್ಲ ಒಬ್ಬೊಬ್ಬರು 20-30 ಕುರಿಗಳು ಸಾವನ್ನಪ್ಪಿದ್ರು. ಅವಾಗ ಅವರು 10-20 ಕುರಿ ತಗೊಂಡಿದ್ರು, ತಗೊಂಡು ಜೀವನ ಮಾಡಿಸೋರು 20-30 ಕುರಿಗಳು ಸತ್ಬಿಟ್ಟು ಇಬ್ಬಿಬ್ಬರು ಮಕ್ಕಳು ಕರ್ಕೊಂಡು ಕುರಿಗಳನ್ನ ನಡೆಸ್ಕೊಂಡವರು. ಅದ್ರ ಅನುದಾನ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ಏನೋ ಒಂದು 20 ಕುರಿದೊಂದು ಏನೋ ಒಂದು 1,00,000 ಅವರಿಗೆ ಬಿಡುಗಡೆ ಆದರೆ ಅದರಲ್ಲಿ ಇನ್ನೊಂದು 80 ಕುರಿ ತಗೊಂಡು ಮತ್ತೊಂದು 2-3-4 ಮೂರು ಅದರಲ್ಲಿ ಹುಟ್ಟ ಜೀವಕ್ಕೆ ಏನೋ ಒಂದು ದಾರಿ ಆದಂಥದ್ದು ಒಂದು ಅನಿಸಿಕೆ ನಮ್ಮಲ್ಲಿ ಇತ್ತು. ಅದು ಕೂಡ ಬಿಡುಗಡೆ ಅದನ್ನು ಕೂಡಲೇ ಈ ಸರ್ಕಾರ ಇದಕ್ಕೆಲ್ಲ ಸ್ಪಂದಿಸಿ ರಾಜ್ಯದಂಥ ಏನು ಈ ಅನುಗ್ರಹ ಯೋಜನೆ ಏನು ನಿಂತಿದೆ ಅದನ್ನು ಮುಂದುವರಿಸದೆ ಹೋದರೆ ಇದ್ದಂಥ ಅನುದಾನ ಮೊತ್ತವನ್ನು ಬಿಡುಗಡೆ ಮಾಡದೆ ಹೋದರೆ ನಾವು ಯಾವ ರೀತಿ ಹೋರಾಟ ಅಂದ್ಕೋತೀವಿ, ಎಲ್ಲ ಜಿಲ್ಲೆಯ ಅಧ್ಯಕ್ಷರ ಸಮ್ಮುಖದಲ್ಲಿ, ಎಲ್ಲ ರಾಜ್ಯದ ಕುರಿ ಮತ್ತು ಉಪಕರ ಸಹಕಾರ ಸಂಘಗಳ ಸಮ್ಮುಖದಲ್ಲಿ, ಸಮಾಜದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ಏನು ಚಳವಳಿ ನಡೆಸ್ತಾ ಇದ್ವಿ. ಏನು ಚಳವಳಿ ನಡೆಸ್ತಾ ಇದ್ವಿ ಅಂದರೆ ಈಗ ಒಂದು ಬೆಂಗಳೂರು ಚಲೋ, ಸರ್ಕಾರಕ್ಕೆ ಯಾವ ರೀತಿ ಸ್ಪಂದನೆ, ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ನೀಡಬೇಕಂತ ನಾವು ಕುರಿಗಾರ ಅಷ್ಟು ಮಗ್ಗರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಕುರಿಗಾರ ರಾಜನ ಆದ್ದರಿಂದ ಅವ್ರಿಗೆ ಗೊತ್ತಿಲ್ಲ, ಬಟ್ ಎಲ್ಲರೂ ಕುರಿಗಾರಿಗಳೇನಾದರೆ ಆದರೆ ಈಗ ಈ ಮೂಲ ಒಂದು ಜಾತಿ ಸೀಮಿತ ಆಗಿದೆ ಅಂತ ಕುರಿಗಾರಿಗಳಲ್ಲ, ಎಲ್ಲ ಜನರಿಂದವರು ಸೀಮಿತ ಆದಂಥ ಕುರಿಗಾರಿಗಳಿದ್ದಾರೆ. ಮೊನ್ನೆ ದಿನ ನಾವು ನಿಮ್ಗೆ ಹೇಳಿದ್ವಿ, ಅವಾಗಲೇ ಮನವಿ ಕೊಟ್ಟ ದಿವಸ ನಮ್ಮಲ್ಲಿ ಒಂದು ರಿಜಿಸ್ಟರ್ ಇದೆ, ಆ ರಿಜಿಸ್ಟರಲ್ಲಿ ಎಲ್ಲ ಸಮಾಜದ ಊರಲ್ಲಿ ಹೆಸರು ಹಾಕಿದ್ರು, ಎಷ್ಟು ಜನ ನಮ್ಮ ಊರಿಗೆ ಒಂದು ಊರಲ್ಲಿ ಬಂದರು, ಯಾವ ಸಮಾಜದವ್ರು ಅನ್ನೋದಕ್ಕೆ. ಯಾಕಂದರೆ ಇದು ಏನು ಬಂದ್ಬಿಟ್ಟಿದೆ ಅಂದರೆ ಒಂದು ಬಿತ್ತನೆ ನಡೀತಾ ಇದೆ, ಕುರುಬರು ಕುರಿಗಾಯಿಗಳು ಇದನ್ನು ಅಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ, ಕುರುಬರು ಕುರಿಗಾಯಿಗಳನ್ನು ಅಳಿಸ್ಬೇಕನ್ನೋ ಉದ್ದೇಶದಿಂದ ನಾವು
ಯಾವುದು ಈ ಒಂದು ಒಂದು ಇನ್ನೊಂದು ಇದನ್ನು ಒಂದು ನಾನು ಇರೋ ಏನು ಏನೊಂದು ಬಿತ್ತನೆ ಮಾಡಿದ್ರೆ ಅವ್ರಿಗೆ ಒಂದು ಎಚ್ಚರಿಕೆ ತೋರಿಸ್ಬೇಕಂದ್ರೆ ಯಾವ ಸಮಸ್ಯೆ ಎಷ್ಟು ಜನ ಇರುತ್ತೆ ಅಂದರೆ ನಾವು ತಿಳಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಆಮೇಲೆ ನೀವು ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೋಡಿ ಸರ್, ನಮ್ಮಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಒಂದು ಜಾತಿಗೆ ಬಿತ್ತನೆ ಏನು ಬಿತ್ತನೆ ಮಾಡಿದಂಥ ಈ ಸರ್ಕಾರ ಯಾರು ಅದಕ್ಕೆ ಸೂಚನೆ ಕೊಟ್ಟು ಇದು ಹೆಚ್ಚು ಹೇಳ್ಬೇಕಂದ್ರೆ ಕುರಿಗಾಯಿಗಳು ಬಂದ್ಬಿಟ್ಲೆ ಈ ರಾಜಕೀಯ ವಿಷಯದಲ್ಲಿ ಬಂದ್ಬಿಟ್ಲೆ ಈಗ ಎಮ್ ಎಲ್ ಎ ಸಿಲೆಕ್ಷನ್ ಬಂತು, ಎಲ್ಲ ಎಮ್ ಎಲ್ ಸಿಲೆಕ್ಷನ್ ಮಾಡಲಿ ಕುರಿ ರೂಪಾಯಿ ಇಷ್ಟು ಹೊಟ್ಟದು, ನಾಯಕ ರೂಪಾಯಿ ಇಷ್ಟು ಹೊಟ್ಟದು, ಅಲ್ಪಸಂಖ್ಯಾತ ರೂಪಾಯಿ ಇಷ್ಟು ಹೊಟ್ಟದು. ಆ ಜಾತಿ ಜಾತಿ ಆಧಾರದ ಮೇಲೆ ಯಾವಾಗ ಇವರು ರಾಜಕೀಯ ಮಾಡೋಕೆ ಕುಂತರು ಆವಾಗ ಜಾತಿ ವಿಷಯ ಬಂದು ಜಾತಿ ಜಾತಿಗಳಿಗೆ ಕಿತ್ತಾಟ ಆಗುವಂಥ ಗ್ರಾಮದಲ್ಲಿ ಒಬ್ರು ಯಾರೋ ಒಬ್ರು ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಯಲ್ಲಿ ಒಬ್ರು ಯಾರು ತೀರ್ಕೊಂಡು ಎಲ್ಲ ಸಮಸ್ಯೆ ಕುಡ್ಕೊಂಡು ಅವ್ರಿಗೆ ಕೊಟ್ಟಿದ್ವಿ ಅಂತಾರೆ, ಅವ್ರಿಗೆ ಗೊತ್ತಿಲ್ಲ ಜಾತಿ ಮಾಡುತ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಒಟ್ಟು ಕುರಿಗಾಯಿ ಅಂತಂದ್ರೆ ಅದು ಸರ್ವಜನಾಂಗದ ತೋಟ ತೋಟ ಸರ್ವಜನಾಂಗದ ತೋಟ ಅಂದ್ರೆ ಈಗ ಮುಂದಿನ ನಡೆ ಈಗ ನೀವೇ ಹೇಳಿದ್ರಿ ಎರಡನೇ ಹಂತದಲ್ಲಿ ನಮ್ಮ ಹೋರಾಟ ನಡೆಯುತ್ತೆ, ಈ ಸರ್ಕಾರ ಸ್ಪಂದಿಸದೇ ಇದ್ರೆ ಅದನ್ನು ಮುಂದಿನ ಸರ್ಕಾರದ ಎದುರಿಗೆ ಇಡೀ ಕುರಿಗಾಯಿಗಳ ವಲಯಕ್ಕೆ ಅನುಕೂಲಕರವಾಗುವಂತ ನಿಟ್ಟಿನಲ್ಲಿ ಸರ್ಕಾರದ ಎದುರಿಗೆ ನಿಮ್ಮ ಬೇಡಿಕೆಗಳು ಏನಿದೆ? ಬೇಡಿಕೆ ಬಂದ್ಬಿಟ್ಟು ಎಲ್ಲಾ ಕುರಿಗಾಯಿಗಳಿಗೆ ಒಂದು ಹಿಂದೆ ಯೋಜನೆ ಇತ್ತು, ಒಂದು ಇನ್ಸ್ಟಿಟ್ಯೂಷನ್ ಇತ್ತು, ಒಬ್ಬ ಕುರಿಗಾಯಿ ಕುರಿ ಮೀಸಲಿನಲ್ಲಿ ಸಾವನ್ನಪ್ಪಿದರೆ ಅವನಿಗೆ 5 ಲಕ್ಷ ಸರ್ಕಾರದಿಂದ ಕೊಡ್ಬೇಕಂತ ಒಂದು ಯೋಜನೆ ಇತ್ತು. ಅದಕ್ಕೆ ಆ ಕುರಿಗಾಯಿ 50 ರೂಪಾಯಿ ಒಂದು 50 ರೂಪಾಯಿ ಕಟ್ಟಿ ಒಂದು 80 ರೂಪಾಯಿ ಕಟ್ಟಿ ಇನ್ಸ್ಟಿಟ್ಯೂಷನ್ ಮಾಡ್ಕೊಬೇಕಂತಿತ್ತು. ಅದನ್ನು ಕೂಡಲೇ ಏನು ಜಾರಿಗೆ ತರಬೇಕು. ಬಡ ಕುಟುಂಬದಲ್ಲಿ ಇದ್ದಕ್ಕಂಥ ಕುರಿಗಾಯಿಗಳು ಇರ್ತಾರೆ, ಅವರಿಗೆ ಸರ್ಕಾರದಿಂದ ಏನಾದ್ರು ಒಂದು ಸ್ವಲ್ಪ ಸಹಾಯಧನ ಸಿಕ್ಕರೆ ಮುಂದೆ ತಮ್ಮ ಮಕ್ಕಳಿಗೆ ತಮ್ಮ ಕುಟುಂಬಕ್ಕೆ ಏನೋ ಒಂದು ಜೀವನ ನಡೆಸಲಿಕ್ಕೆ ಒಂದು ಅನುಕೂಲ ಆದಂತ ಒಳ್ಳೆಯದು. ಇದು ಕೂಡಲೇ ಜಾರಿಗೆ ಬರಬೇಕು, ಜೊತೆಗೆ ಈ ಅನುಗ್ರಹ ಯೋಜನೆ ಕೂಡಲೇ ಜಾರಿಗೆ ಬರಬೇಕು. ಈಗ ಇದ್ದಂಥ ರಾಜ್ಯದ ಅಷ್ಟು ಮುತ್ತ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಏನು ಪರಕ ಕಿಟ್ಟುಗಳು ಕೊಡ್ತಾ ಇದ್ದಾರೆ, ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಒಂದೊಂದು ಜಿಲ್ಲೆಗೆ 100 ಜನ ಕೊಟ್ಟರು ಅರ್ಜಿ ಹಾಕಿ ಸಿ ಎಸ್ ಸಾಹೇಬ್ ಮುಖಾಂತರ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಅವರು ಕರೆದು ಸೆಲೆಕ್ಷನ್ ಮಾಡ್ತಾ ಇದ್ರು. ಈ ಬಾರಿ ಇಡೀ ಜಿಲ್ಲೆಗೆ 15 ಕೊಟ್ಟಿದ್ದಾರೆ. 15 ಕೊಟ್ಟಾಗ ಜಿಲ್ಲೆ ತಾಲೂಕು 15ಕ್ಕೆ 100 ಜನ ಅರ್ಜಿ ಹಾಕಿದ್ರೆ 15ಕ್ಕೆ 15 ಅಷ್ಟು ಬಿಟ್ಟಿದ್ದು. ಅದಕ್ಕೆ ಇದನ್ನು ಕೂಡ ಹೆಚ್ಚು ಮಾಡಿ ಏನು ಈ ಮಳಿ ಮೇಚಳಿಯಲ್ಲಿ ಕುರಿಯಾರ ಕುರಿ ಮೇಯಿಸ್ತಾ ಇದಾರೆ, 3,000-4,000 ಕೊಟ್ಟು ಒಂದು ಗುಡಾರ ತಂಬಂದು ಹಾಳೆ ಹಾಕೊಂತಾರೆ, ಅದಕ್ಕೆ 2 ಕಟ್ಟಿಗೆ ತಂಬಂದು ಕಟ್ಟಿಗೆ ಹಾಕೊಂತಾರೆ, ಅದನ್ನು ಬಿಡಬೇಕು, ಕಿಟ್ಗಳು ಕೊಡಬೇಕು. ಕುರಿಗಾಯಿಗಳಿಗೆ ಬೀಜ ಕೊಡ್ತಾ ಇದ್ರು, ಮೇನ್ ಬೀಜ ಅಂತ ಕೊಡ್ತಿದ್ರು. ಅದು ಮೇನ್ ಬೀಜ ನಮಗೆ ಅನುಕೂಲತೆ ಆಗೋದಿಲ್ಲ, ಕೋಟಿಗಟ್ಟಲೆ ದುಡ್ಡನ್ನು ನಾವು ಹಾಕಿ ಯಾರೋ ಒಬ್ಬರನ್ನು ಟೆಂಡರ್ ತಗೊಂಡು ಅದರಲ್ಲಿ ದುಡ್ಡು ವಂಚನೆ ಮಾಡೋದನ್ನು ಬಿಡಬೇಕು ಸರ್ಕಾರದವರು. ಅವರಿಗೆ ಕೂಡ ಅದನ್ನು ಎಚ್ಚರಿಸಬೇಕು. ಅದನ್ನು ಬಿಟ್ಟು ಅಲ್ಲೇ ಸಂಚಾರಿ ಕುರಿಗಳಿಗೆ ಪರಕಗಳನ್ನು ಕೊಡೋದು ಮಾಡಬೇಕು. ಜೊತೆಗೆ ಅವರಿಗೆ ಸಹಾಯಧನ ನೀಡಬೇಕು. ಏನು ಸಹಾಯಧನ ಕೊಡಬೇಕಂದ್ರೆ ಈಗ ಅವಾಗಲಿತ್ತರ ಹೇಳಿದ್ವಿ, ಈ COVID-19 ಎಲ್ಲರಿಗೂ ಎಲ್ಲ ರೀತಿ ಕಿಟ್ಗಳು ಸಿಕ್ಕು. ಮೋದಿಯವರು ಸುಮಾರು ಕೋಟಿಗಟ್ಟಲೆ ಒಂದು ಕಿಟ್ಟನ್ನು ನಾವು ಇದು ಮಾಡಿದ್ವಿ ಅಂತ ಒಂದು ಹೇಳಿದರು. ಜೊತೆಗೆ CM ಅವರು ಕೂಡ ಹೇಳಿದರು. ಆದರೆ ಕುರಿಗಾರರಿಗೆ ಯಾವುದು ಕಿಟ್ಟು ಬಂದಿಲ್ಲ. ಅವಾಗಲೇ ಅನ್ನೋ ಪರಿಸ್ಥಿತಿ ಹೇಗಿತ್ತಂದರೆ ಎಲ್ಲ ಬಂದಿರೋ ಕಾಲದಲ್ಲಿ ಸಮಯದಲ್ಲಿ ತಮ್ಮ ತಮ್ಮ ಕುರಿಗಳನ್ನು ತಾವೇ ಅಲ್ಲಿ ಅಜ್ಜಿಬಜ್ಜು ಹಳ್ಳಿಯಲ್ಲಿ ಮಾರಿ ಜೀವನ ನಡೆಸಿದ್ದು ನಮ್ಮ ಕಣ್ಣಿಗೆ ಬಂದಿದೆ. ಅದನ್ನು ಮಾಧ್ಯಮ ಮುಂದೆ ಹೇಳ್ಕೋಬೇಕಂದ್ರೆ COVID-19 ಇತ್ತು, ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಯಾಕಂದರೆ ಈ ಮಹಾಮಾರಿ ರೋಗಕ್ಕೆ ಯಾರಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕುರಿಗಾರ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಬ್ಬರಿಗೆ ಕೊರೋನಾ ಅಂತಂದರೆ ಇಡೀ ಮಣಿಮೆ ಕ್ವಾರಂಟೈನ್ ಆಗುತ್ತೆ, ಕುರಿಗಾಯರಿಗೆ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕಾಗಿ ನಾವು ನಿಮ್ಮ ಗಮನಕ್ಕೆ ತಂದಿದ್ದೆ ಸರ, ಈಗ ನಿಮ್ಮ ಗಮನಕ್ಕೆ ತಂದಿದ್ವಿ. ತಮ್ಮ ಮೂಲಕ ಸರ್ಕಾರಕ್ಕೆ ಇದನ್ನು ಬೇಡಿಕೆ ಇಟ್ಟಿದ್ವಿ. ಇದು ಆಗದೆ ಹೋದರೆ ನಾವೆಲ್ಲ ಅವ್ರನ್ನ ಹೇಳಿದ್ವಿ, ಎಲ್ಲ ರಾಜ್ಯದ 348 ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ 30 ಜಿಲ್ಲೆಯ ಸಮಾಜದ ಹಿರಿಯರ ಅಧ್ಯಕ್ಷತೆಯಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಮ್ಮ ಮೂಲಕ ತಿಳಿಸ್ಕೊಡ್ತೀವಿ ಹೇಳ್ಕೊತೀವಿ ಸರ್. ಎಸ್, ಮಂಜು ಅವರೇ ಮತ್ತು ಎಫ್ಸು ಸರ್, ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಸರ್ಕಾರ ಹಂತದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ತಾವು ಕೂಡ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರಿ. ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಸ್ ವೀಕ್ಷಕರೇ, ಈಗಾಗಲೇ ಸರ್ಕಾರದ ನಿಟ್ಟಿನಲ್ಲಿ ಕುರಿಗಾಯಿಗಳಿಗೆ ಯಾವೆಲ್ಲ ಸೌಲಭ್ಯಗಳು ದೊರೆಯಬೇಕು ಮತ್ತು ಆ ಯೋಜನೆಗಳ ದೊರೀಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಇಲ್ಲಿ ನಡೀತು. ಅಂದರೆ ಅನುಗ್ರಹಕ್ಕೆ ಗ್ರಹಣ ಹಿಡಿದಿರುವಂತಹದ್ದನ್ನು ಸರ್ಕಾರ ಶೀಘ್ರ ಆ ಗ್ರಹಣದಿಂದ ಮುಕ್ತಿ ದೊರಕಿಸಿಕೊಡಬೇಕು ಅನ್ನುವಂತಹ ಒತ್ತಾಯ ಕೂಡ ನಮ್ಮದಾಗಿದೆ. ಇದೇ ಈ ಕ್ಷಣದ ವಿಶೇಷ, ಅನುಗ್ರಹಕ್ಕೆ ಗ್ರಹಣ. ಉತ್ತರ ಪ್ರಭಾ, ಇದು ಪ್ರತಿಮನದ ಪೈರು. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.